ರೈಟ್ ವೆರಿ ಗುಡ್ ಮಾರ್ನಿಂಗ್ ಆಸ್ಪೆರೆಂಟ್ಸ್ ರೈಟ್ ಐ ಥಿಂಕ್ ಎಸ್ಟರ್ಡೇ ವಿ ಸ್ಟಾರ್ಟೆಡ್ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಒಂದು ನಿಯಮವನ್ನು ಪಾಲನೆ ಮಾಡಬಹುದು ಸೋ ದ್ಯಾಟ್ ಬಹಳಷ್ಟು ಪದಗಳಿರುವ ವಾಕ್ಯದಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂಬುವ ಗೊಂದಲ ಇರುವವರಿಗೆ ಈ ನಿಯಮ ಒಳ್ಳೆಯ ಪರಿಹಾರವನ್ನು ಕೊಡುತ್ತೆ ಕರ್ತು ಪದ ಮೊದಲು ಕೊನೆಯ ಪದ ಆಮೇಲೆ ಉಳಿದ ಪದಗಳು ಆಮೇಲೆ ರೈಟ್ ಇನ್ನ ಕರ್ತು ಪದ ಕಂಡು ಹಿಡಲಿಕ್ಕೆ ಬೆಸ್ಟ್ ಸೊಲ್ಯೂಷನ್ ಕೊನೆಯ ಪದ ಹಾಪ ಕೆಳಿಸ್ತಾ ಇಲ್ಲ ಮತ್ತೆ ಈಗ ಅವ್ರು ಹೂ ಅಂದ್ರಲ್ಲ ಒಬ್ಬ ಸ್ಟೂಡೆಂಟ್ ಹೂ ಅಂದ ಮೇಲೆ ಸ್ಟಾರ್ಟ್ ಮಾಡಿದೆ ಮಗು ಈಗ ಹಲೋಪ್ಪ ಹಾಂ ಎಲ್ಲರೂ ಮ್ಯೂಟ್ ಮಾಡಿರಪ್ಪ ಪ್ಲೀಸ್ ಹಾಂ ಈಗ ಎಮ್ ಐ ಆಡಿಬಲ್ ರೈಟ್ ಎಲ್ಲ ಹಾಂ ಎಲ್ಲರೂ ಮ್ಯೂಟ್ ಮಾಡಿ ನಾ ಕೇಳಿದಾಗ ಒಬ್ಬರು ಆನ್ಸರ್ ಮಾಡಿ ರೈಟ್ ಹಾಂ ಹಾಂ ನಿನ್ನಿದೆ ಹೌದಾ ಹಾ ಸರಿ 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 ಹಾ ಯಾವುದಕ್ಕೂ ಹಾ ಆಯ್ತು ನಿನ್ನೆ ಕೊಟ್ಟಿರೋ ಎಕ್ಸಾಂಪಲ್ಲೇ ಬೋರ್ಡ್ ಮೇಲೆ ಬರೆದಿದ್ದೀನಿ ರೈಟ್ ಹೆಂಗಾದರೂ ಹೋಮ್ವರ್ಕ್ ಕೇಳಲೇಬೇಕಾಗಿದೆ ರಿವಿಜನ್ ಮಾಡ್ದಂಗೂ ಆಯಿತು ಹೇಳ್ದಂಗೂ ಆಯಿತು ಎರಡು ಎಕ್ಸಾಂಪಲ್ ತೊಗೊಂಡ್ಬಿಡ್ತೀನಿ ಓಕೆ ಸೊ ಸೊ ದ್ಯಾಟ್ ಯು ಕಮ್ ಟು ನೊ ರೈಟ್ ಎಸ್ ನಿನ್ನೆಯ ಕ್ಲಾಸ್ನಲ್ಲಿ ಒಂದು ನಿಯಮ ಹೇಳಿಕೊಟ್ಟಿದ್ದೀನಿ ಕರ್ತು ಪದ ಕೊನೆಯ ಪದ ಉಳಿದ ಪದ ಈ ಕ್ರಮಾಂಕದಲ್ಲಿ ನಾವು ಟ್ರಾನ್ಸ್ಲೇಷನ್ ಮಾಡ್ಬೋದು ಕನ್ನಡ ವಾಕ್ಯದ ಕೊನೆಯ ಪದ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಓಕೆ ಫಾರ್ ಎಕ್ಸಾಂಪಲ್ ಇದು ನಿನ್ನೆ ಮಾಡಿದ್ದೀನಿ ಹನ್ನೆರಡು ಪ್ಲಸ್ ಮಾಡೆಲ್ ಆಕ್ಸಿಲರಿ ಉಪಯೋಗ ಮಾಡಿ ಕನಿಷ್ಠ ಆರು ವಾಕ್ಯಗಳನ್ನ ನಿಮಗೆ ಮಾಡೋಂಥ ಹೋಮ್ವರ್ಕ್ ಕೊಟ್ಟಿದ್ದೆ ಕೆಲವೊಬ್ರು ವಿದ್ಯಾರ್ಥಿಗಳು ನಿನ್ನೆ ಕ್ಲಾಸ್ ಮಿಸ್ ಆಗಿದೆ ಎಂಬುದರಿಂದ ಈ ಎರಡು ಎಕ್ಸಾಂಪಲ್ಗಳನ್ನ ರಿವಿಷನ್ ಮಾಡಿ ಮುಂದಿನ ಉದಾಹರಣೆಗಳಿಗೆ ಹೋಗ್ತೀನಿ ಬೇರೆ ಬೇರೆ ರೂಪಗಳನ್ನ ಕವರ್ ಮಾಡ್ತೀನಿ ಓಕೆ ಸೊ ದ್ಯಾಟ್ ನಾಳೆ ಈಗ ಹೀಗೆ ಹೇಳಿಬಿಟ್ಟಿದ್ದೀನಿ ಎರಡು ಸಾವಿರದ ಹದಿನೇಳು ಸೆಪ್ಟೆಂಬರ್ ಹದಿನೇಳು ರಂದು ನಡೆದ ಪಿ ಎಸ್ ಐ ಎಕ್ಸಾಮಿನ ಪೂರ್ತಿ ಕ್ವಶನ್ ಪೇಪರನ್ನ ಸಾಲ್ವ್ ಮಾಡ್ತೀನಿ ನಾಳೆ ಅದಕ್ಕಾಗಿ ಇವತ್ತೇ ಎಲ್ಲ ವಿದ್ಯಾರ್ಥಿಗಳು ಆ ಕ್ವಶನ್ ಪೇಪರನ್ನು ನಿಮ್ಮ ಕಣ್ಣ ಮುಂದೆ ಇಟ್ಕೊಳ್ಳಿ ಓಕೆ ಯು ಕ್ಯಾನ್ ಡೌನ್ಲೋಡ್ ಅಪ್ಲೋಡ್ ವಾಟ್ ಎವರ್ ಯು ವಾಂಟ್ ಟು ಡೂ ಓಕೆ ಅಂದರೆ ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಯಾಕೆ ಅದೇ ಪರ್ಟಿಕ್ಯುಲರ್ ನಾನು ನನ್ನ ರೆಗ್ಯುಲರ್ ಕ್ಲಾಸ್ ಒಳಗೂ ಅದರಿಂದನೇ ಪೂರ್ಣಗೊಳಿಸ್ತೀನಿ ಯಾಕಂದರೆ ಆ ಕ್ವಶನ್ ಪೇಪರ್ದಲ್ಲಿ ಎಲ್ಲ ತರಹದ ವಾಕ್ಯಗಳಿದ್ದಾವೆ ಪಾಸಿಟಿವ್ ನೆಗೆಟಿವ್ ಕ್ವಶನ್ ಡು ಫಾರ್ಮ್ ಬಿ ಫಾರ್ಮ್ ಹ್ಯಾವ್ ಫಾರ್ಮ್ ಬಿ ಪ್ಲಸ್ ಡು ಫಾರ್ಮ್ ಒನ್ ಆಫ್ ದ ಬೆಸ್ಟ್ ಕ್ವಶನ್ ಪೇಪರ್ ದಟ್ ಐ ಹ್ಯಾವ್ ಸೀನ್ ಇನ್ ಮೈ ಕರಿಯರ್ ಅದನ್ನು ನಾಳೆ ಸಾಲ್ವ್ ಮಾಡಿ ಕನ್ನಡ ಟು ಇಂಗ್ಲೀಷ್ ನಾಳೆ ಕಂಪ್ಲೀಟ್ ಮಾಡ್ತೀನಿ ಎರಡು ದಿವಸ ಇಂಗ್ಲೀಷ್ ಟು ಕನ್ನಡ ಇನ್ನು ಎರಡು ದಿವಸ ಪ್ರಿಶಿ ರೈಟಿಂಗ್ ಸೊ ಹೀಗೆ ಹೇಳ್ಬಿಡ್ತೀನಿ ಅಂದರೆ ಆದಷ್ಟು ದಯಮಾಡಿ ಓಕೆ ಕ್ಲಾಸ್ಗಳನ್ನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿದರೆ ಎಲ್ಲ ಈಸಿಯಾಗಿ ಅಟೆಂಡ್ ಮಾಡ್ಬೋದು ಬೈ ಫ್ರೈಡೇ ಟೆಂಟೇಟಿವ್ಲಿ ಬಹುತೇಕವಾಗಿ ಓಕೆ ಸೊ ನಿಮ್ಮ ಈ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿಕೊಡ್ತೀನಿ ಸೊ ದ್ಯಾಟ್ ಯು ವಿಲ್ ಆಲ್ಸೋ ಗೆಟ್ ಎ ಟೈಮ್ ಫಾರ್ ಪ್ರಾಕ್ಟೀಸ್ ಓಕೆ ಎಸ್ ಇಲ್ಲಿ ತಿಳ್ಕೊಳ್ಳಿ ಮಹತ್ತರವಾದ ಸಾಹಿತ್ಯ ಮನುಷ್ಯನನ್ನು ಇರುವ ಪರಿಸರದಿಂದ ಮೇಲೆತ್ತುತ್ತದೆ ಓಕೆ ಈಗ ಈ ವಾಕ್ಯವನ್ನು ಕೊಟ್ಟಾಗ ಕೊನೆಯ ಪದ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಕೊನೆಯ ಪದ ಮೇಲೆತ್ತುತ್ತದೆ ಇನ್ನು ಕರ್ತೃಪದ ಯಾವುದು ಮೇಲೆತ್ತುತ್ತದೆ ಮಹತ್ತರವಾದ ಸಾಹಿತ್ಯ ಕರ್ತೃಪದ ಇದೆ ಅಂತ ಹೆಂಗೆ ಗೊತ್ತಾಗಬೇಕು ಪ್ರತಿ ಪದವನ್ನು ಕೊನೆಯ ಪದದೊಡನೆ ಹೋಲಿಸಿ ನೋಡು ಓಕೆ ಮಹತ್ತರವಾದ ಸಾಹಿತ್ಯ ಮೇಲೆತ್ತುತ್ತದೆ ಮನುಷ್ಯನನ್ನು ಮೇಲೆತ್ತುತ್ತದೆ ಇರುವ ಪರಿಸರದಿಂದ ಮೇಲೆತ್ತುತ್ತದೆ ಈ ರೀತಿ ಮೂರು ವಾಕ್ಯ ಆಗ್ತವೆ ಈ ಮೂರೂ ಪದಗಳಲ್ಲಿ ಕೊನೆಯ ಪದದೊಡನೆ ಹೆಚ್ಚು ಸೂಕ್ತವಾಗಿ ಹೊಂದುವ ಪದ ಮಹತ್ತರವಾದ ಸಾಹಿತ್ಯ ಯಾಕೆ ಮನುಷ್ಯನನ್ನು ಮೇಲೆತ್ತುವುದು ಯಾವುದು ಸಾಹಿತ್ಯ ಇರುವ ಪರಿಸರದಿಂದ ಮೇಲೆತ್ತುವುದು ಯಾವುದು ಸಾಹಿತ್ಯ ಹೀಗಾಗಿ ಸಾಹಿತ್ಯನೇ ಇರದಿದ್ದರೆ ಮನುಷ್ಯನನ್ನು ಇರುವ ಪರಿಸರದಿಂದ ಮೇಲೆತ್ತು ಗೊತ್ತಾಗೋದಿಲ್ಲ ಹೀಗಾಗಿ ಕರ್ತುಪದ ಪದ ಇಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಏನಾಗುತ್ತೆ ಮಹತ್ತರವಾದ ಸಾಹಿತ್ಯ ಇನ್ನೊಂದು ವಿಷಯ ಇಲ್ಲಿ ತಿಳ್ಕೊಳ್ಳಿ ಅಲ್ಲಿ ಹೇಳಿಲ್ಲ ಬಟ್ ಈಗ ಮೌಖಿಕವಾಗಿ ಹೇಳ್ತಾ ಇದ್ದೀನಿ ಕರ್ತುಪದ ಒಮ್ಮೊಮ್ಮೆ ಅಡಗಿರುತ್ತೆ ಅದೂ ಸಹಿತ ಬಹಳ ಮಹತ್ವದ್ದು ಓಕೆ ಅದರದ್ದು ಒಂದು ಎಕ್ಸಾಂಪಲ್ ಆಮೇಲೆ ಕೊಡ್ತೀನಿ ಆಮೇಲೆ ಕರ್ತುಪದ ಕೊನೆಯ ಪದವನ್ನು ಬಿಟ್ಟು ವಾಕ್ಯದ ಯಾವ ಭಾಗದಲ್ಲೂ ಬರಬಹುದು ಸಪೋಸ್ ಹತ್ತು ಪದ ಕೊಟ್ಟಿದ್ದಾರೆ ಒಂದನೇ ಪದ ಪದ ಆಗ್ಬೋದು ಎರಡನೇ ಪದ ಪದ ಆಗ್ಬೋದು ಮೂರನೇ ಪದ ಆಗ್ಬೋದು ಇನ್ನು ಕರ್ತುಪದ ಮನುಷ್ಯ ಆಗಬೇಕಂತಿಲ್ಲ ಪ್ರಾಣಿಗಳಾಗ್ಬೋದು ವಿಷಯ ಆಗ್ಬೋದು ಥಿಂಕಿಂಗ್ ಆಗ್ಬೋದು ಸಮಸ್ಯೆ ಆಗ್ಬೋದು ಪರಿಸ್ಥಿತಿ ಆಗ್ಬೋದು ಇಲ್ಲಿ ಸಾಹಿತ್ಯ ಆಗಿದೆ ಓಕೆ ಹೀಗಾಗಿ ಪದ ಎಲ್ಲೂ ಬರಬಹುದು ಪದ ಅಡಗಿರಬಹುದು ಪದ ಮನುಷ್ಯನ್ನು ಬಿಟ್ಟು ಬೇರೆ ವಸ್ತುಗಳು ಆಗ್ಬೋದು ಇನ್ನು ಕೆಲವೊಂದು ವಾಕ್ಯದಲ್ಲಿ ಹೆಚ್ಚಿಗೆ ಕರ್ತುಪದಗಳೂ ಇರಬಹುದು ಇವೆಲ್ಲ ವಿಷಯಗಳನ್ನು ತಿಳ್ಕೋಬೇಕು ಇನ್ನು ಸಾಂದರ್ಭಿಕವಾಗಿ ರೂಪಗಳನ್ನು ಸಹಿತ ಬದಲಾವಣೆ ಮಾಡಬಹುದು ಆದರೆ ಟೆನ್ಸ್ ಮಾತ್ರ ಅರ್ಥ ಮಾತ್ರ ಅದೇ ಇರಬೇಕು ರೈಟ್ ಈಗ ಕರ್ತುಪದ ಮಹತ್ತರವಾದ ಸಾಹಿತ್ಯ ಕೊನೆಯ ಪದ ಮೇಲೆತ್ತುತ್ತದೆ ಅದು ಏನು ಮಾಡುತ್ತದೆ ಅಂದ ಇದ್ದೆ ಕ್ರಿಯೆ ಆಗುತ್ತೆ ಕ್ರಿಯೆ ಇದ್ದಾಗ ಯಾವ ರೂಪ ಡೂ ರೂಪ ಮತ್ತೆ ಹೇಳ್ತೀನಿ ನೋಡಿ ಡೂ ರೂಪ ಇದ್ದಾಗ ಮೇನ್ ವರ್ಬ್ ಯೂಸ್ ಮಾಡು ಬಿ ರೂಪ ಇದ್ದಾಗ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡು ಬಿ ಪ್ಲಸ್ ಡು ವ ಇದ್ದಾಗ ಬರೆಸಿದ್ದೀನಿ ಇದನ್ನೆಲ್ಲ ಓಕೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ಥ್ರೀ ಬಳಕೆ ಮಾಡು ಒಂದು ರೂಪ ಇದ್ದಾಗ ಹ್ಯಾವ್ ಅಥವಾ ಹ್ಯಾಸ್ ಪ್ರೆಸೆಂಟ್ಸ್ ಅಲ್ಲಿ ಹೇಳಿದ್ದೀನಿ ಪಾಸ್ಟ್ ಮತ್ತು ಫ್ಯೂಚರ್ ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು ಎಸ್ ಪಿ ಪಿ ಎಫ್ ಟೇಬಲ್ನಲ್ಲಿ ಕೊಟ್ಟಿದ್ದೀನಿ ಎಲ್ಲ ವ್ಯವಸ್ಥಿತವಾಗಿ ನಾನು ಹೇಳಿದ್ದೀನಿ ನೀವು ಮಾಡಿದ್ದೀರಾ ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳಿ ಬರೆದು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆ ಅಂದರೆ ಪರ್ಫೆಕ್ಟ್ ಆಗ್ತೀರಾ ರೈಟ್ ಮತ್ತು ಹೋಮ್ವರ್ಕ್ಗಳನ್ನ ಕಡ್ಡಾಯವಾಗಿ ಮಾಡಬೇಕು ಐ ಥಿಂಕ್ ನಿನ್ನೆಯ ಎಕ್ಸಾಂಪಲ್ ನಾನು ಒಂದು ಏಳೆಂಟು ಮಾಡಿರ್ಬೋದು ಆದರೆ ಹನ್ನೆರಡು ಇಂಟು ಮೂರು ಸೆಟ್ಟು ಮೂವತ್ತಾರು ಪ್ಲಸ್ ಕನಿಷ್ಠ ನೀವು ಆರು ಮಾಡಲ್ ಆಕ್ಸಿರರಿ ಮಾಡಿದ್ರು ಆರು ಇಂಟು ಹದಿನೆಂಟು ಹತ್ರ ಹತ್ತಿರ ನಿನ್ನೆಯ ಹೋಮ್ವರ್ಕ್ದಲ್ಲಿ ನಿಮ್ಮ ನೋಟ್ಬುಕ್ಕಲ್ಲಿ ಐವತ್ತು ಸಾಲ್ಡ್ ಸೆಂಟೆನ್ಸ್ಗಳು ಇರಬೇಕು ಓಕೆ ಈ ರೀತಿ ಮಾಡ್ತಾ ಇದ್ರೆ ಪರ್ಫೆಕ್ಟ್ ಆಗ್ತೀವಿ ಸ್ನೇಹಿತರೆ ಓಕೆ ಟ್ರಾನ್ಸ್ಲೇಷನ್ ಈಸ್ ಮೋರ್ ಅಬೌಟ್ ಪ್ರಾಕ್ಟೀಸಿಂಗ್ ಆಫ್ಟರ್ ಲಿಸ್ನಿಂಗ್ ಆರ್ ಲರ್ನಿಂಗ್ ಬರೀ ಕೇಳ್ತಾ ಕೂತ್ರೆ ಆಗೋದಿಲ್ಲ ತಪ್ಪಾಗಲಿ ಮಿಸ್ಟೇಕ್ಗಳು ಆಗಲಿ ಓಕೆ ಒಮ್ಮೊಮ್ಮೆ ಕನ್ಫ್ಯೂಷನ್ ಆಗುತ್ತೆ ಓಕೆ ಬಟ್ ಅದನ್ನು ಹೊರತಾಗಿ ಮಾಡುವಂಥದ್ದು ಆಮೇಲೆ ಒಮ್ಮೊಮ್ಮೆ ಟೂ ಯೂಸ್ ಮಾಡಬೇಕಾ ಫಾರ್ ಯೂಸ್ ಮಾಡಬೇಕಾ ಗೊಂದಲ ಆಗುತ್ತೆ ಓಕೆ ಡೋಂಟ್ ವರಿ ಅಬೌಟ್ ದ್ಯಾಟ್ ಅಗೇನ್ ಪ್ರಿಪೋರೇಷನ್ಗೆ ಹೋಗಿ ಓಕೆ ಒಮ್ಮೊಮ್ಮೆ ಟು ಮತ್ತು ಗಾಗಿ ಅರ್ಥ ಒಮ್ಮೆ ಆಗುತ್ತೆ ಈ ಇದು ಬಂದಾಗ ಹೇಳ್ತೀನಿ ನೀನು ಒಬ್ಬರು ಸ್ನೇಹಿತರು ಕೇಳಿದರು ಅದಕ್ಕೂ ಉತ್ತರ ಹೇಳ್ತೀನಿ ಗೊಂದಲ ಬೇಡ ಪ್ರಾಕ್ಟೀಸ್ ಮಾಡಿ ಮೋಸ್ಟ್ ಯಾವುದು ಅಪ್ರಾಪ್ರಿಯೇಟ್ ಯಾವುದು ಸೂಕ್ತ ಉತ್ತರ ಆಗುತ್ತೆ ಅದನ್ನು ಬರಿಬೋದು ಓಕೆ ಈಗ ಸಾಹಿತ್ಯ ಹಿ ಶಿ ಇಟ್ ಐ ದೇ ಯು ದಲ್ಲಿ ಯಾವುದಾಗತ್ತೆ ಇಟ್ ಅದು ಅಥವಾ ಇದು ತದೇ ಬಂದಾಗ ಯಾವ ಟೆನ್ಸು ಸಿಂಪಲ್ ಪ್ರೆಸೆಂಟ್ ನಿನ್ನೆ ಹೇಳಿದ್ದೀನಿ ಹೀಗಾಗಿ ನಾನೇ ಉತ್ತರ ಹೇಳ್ತಾ ಇದ್ದೀನಿ ಮುಂದಿನ ವಾಕ್ಯಗಳಲ್ಲಿ ನಿಮಗೆ ಪ್ರಶ್ನೆ ಕೇಳ್ತಾ ಹೋಗ್ತೀನಿ ಉತ್ತರ ಹೇಳ್ತಾ ಇರಿ ಸೊ ಅದು ಇದು ತದೇ ಬಂದಾಗ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಇದ್ದಾಗ ಗ್ರಾಮರ್ ರೂಲ್ ಆ ಯು ದೇವಿ ವರ್ಬ್ ಡಸ್ ನಾಟ್ ಚೇಂಜ್ ಹೀ ಶಿ ಇಟ್ ಇದ್ದಾಗ ಎಸ್ ಇ ಎಸ್ ಐ ಎಸ್ ಓಕೆ ಸೊ ಇಟ್ಟಿದ್ದಾಗ ಎಸ್ ಮೇಲೆತ್ತುವುದಕ್ಕೆ ವರ್ಬ್ ಯೂಸ್ ಮಾಡುವಂಥದ್ದು ಅಪ್ಲಿಫ್ಟ್ ಬಟ್ ಇಲ್ಲಿ ಎಸ್ ಐ ಮೀನ್ ಸಬ್ಜೆಕ್ಟ್ ಇಟ್ಟಿರೋದ್ರಿಂದ ಅಪ್ ಲಿಫ್ಟ್ಸ್ ಆಗುತ್ತೆ ಸೊ ಈ ರೀತಿ ಮಾಡಿದಾಗ ವಕ್ಯಾಬಲರಿ ಮಹತ್ತರವಾದ ಸಾಹಿತ್ಯಕ್ಕೆ ಗ್ರೇಟ್ ಲಿಟ್ರೇಚರ್ ನೆನಪಾಗಿಲ್ಲ ಬಿಗ್ ಲಿಟ್ರೇಚರ್ ಅದು ನೆನಪಾಗಿಲ್ಲ ಪ್ರೀಶಿಯಸ್ ಲಿಟ್ರೇಚರ್ ವ್ಯಾಲ್ಯೂಬಲ್ ಲಿಟ್ರೇಚರ್ ಇದು ಕೊನೆ ಕೊನೆಗೆ ಮೊದಲು ನಾನು ಏನು ಹೇಳ್ತೀನಿ ಅದೇ ಮೊದಲ ಆದ್ಯತೆಯ ಪದವಾಗಿರಬೇಕು ಗೊತ್ತಾಗಿಲ್ಲ ಕನ್ನಡ ಟು ಇಂಗ್ಲೀಷ್ ಡಿಕ್ಷ್ನರಿ ಓಪನ್ ಮಾಡಿ ಅರ್ಥ ಬರೆದಿಟ್ಕೊಳ್ಳಿ ಪ್ರ್ಯಾಕ್ಟೀಸ್ ಮಾಡಿ ಬಂದೇ ಬರುತ್ತೆ ಅದು ಎಕ್ಸಾಕ್ಟ್ಲಿ ಅದು ನೆನಪಾಗದೇ ಇದ್ದರೆ ಅದರ ಹತ್ತಿರದ ಪದವನ್ನು ಬರೆದು ಬರ್ಬೋದು ರೈಟ್ ಮಹತ್ತರವಾದ ಸಾಹಿತ್ಯ ದ ಬೆಸ್ಟ್ ವರ್ಡ್ ಗ್ರೇಟ್ ಲಿಟ್ರೇಚರ್ ಮನುಷ್ಯನನ್ನು ಮ್ಯಾನ್ ನಿನ್ನೆ ಅರ್ಥ ಮಾಡ್ಕೊಂಡಿದ್ದೀವಿ ಫ್ರಾಮ್ ಇರುವ ಪರಿಸರ ಮೂರು ವರ್ಡ್ ನಿನ್ನೆ ಹೇಳಿದ್ದೀನಿ ಅದಕ್ಕೆ ಲಕ್ಷ ಕೋಟ್ ಕೇಳಿ ಎಕ್ಸಿಸ್ಟಿಂಗ್ ಎನ್ವಿರಾನ್ಮೆಂಟ್ ಪ್ರೆಸೆಂಟ್ ಎನ್ವಿರಾನ್ಮೆಂಟ್ ಕರೆಂಟ್ ಎನ್ವಿರಾನ್ಮೆಂಟ್ ಎಟ್ಸೆಟ್ರಾ ಓಕೆ ಒಂದು ವೇಳೆ ಅದಾಗದಿದರೆ ದಿಸ್ ಎನ್ವಿರಾನ್ಮೆಂಟ್ ಅಂತ ಬಾಯ್ ಚಾನ್ಸ್ ಕೊನೆಯ ಕ್ಷಣದಲ್ಲಿ ಓಕೆ ಕೆಲವೊಬ್ಬರಿಗೆ ನೆನಪಾಗೋದಿಲ್ಲ ಆ ರೀತಿ ಬರನು ಇಟ್ಸ್ ಓಕೆ ಮೇಲೆತ್ತುತ್ತದೆ ಅಪ್ ಏನು ಹೇಳುತ್ತೆ ಕರ್ತುಪದ ಗ್ರೇಟ್ ಲಿಟ್ರೇಚರ್ ಕರ್ತುಪದ ಅಪ್ಲೀಫ್ಸ್ ಕೊನೆಯ ಪದ ಗ್ರೇಟ್ ಲಿಟ್ರೇಚರ್ ಅಪ್ಲೀಫ್ಸ್ ಯಾರಣ್ಣ ಮನುಷ್ಯರನ್ನ ಮ್ಯಾನ್ ಎಲ್ಲಿಂದ ಫ್ರಾಮ್ ಎಕ್ಸಿಸ್ಟಿಂಗ್ ಎನ್ವಿರಾನ್ಮೆಂಟ್ ಸೊ ಎಲ್ಲ ಸೇರಿ ಗ್ರೇಟ್ ಲಿಟ್ರೇಚರ್ ಅಪ್ಲೀಫ್ಸ್ ಮ್ಯಾನ್ ಫ್ರಾಮ್ ಎಕ್ಸಿಸ್ಟಿಂಗ್ ಎನ್ವಿರಾನ್ಮೆಂಟ್ ಇದರ ಆಧಾರಿತವಾಗಿ ಇನ್ನುಳಿದ ಹನ್ನೆರಡು ಅಥವಾ ಹನ್ನೊಂದು ವಾಕ್ಯಗಳನ್ನು ಮಾಡಂತ ಹೇಳಿದ್ದೆ ಟೆನ್ಸ್ ಆಧಾರಿತವಾಗಿರೋದು ಅದಾದಮೇಲೆ ಯಾವುದಕ್ಕೆ ಅನ್ವಯ ಆಗುತ್ತೆ ಅದು ನೀವೇ ಮಾಡುವಂಥದ್ದು ಯಾವ ಮಾಡಲ್ ಆಕ್ಸರಿ ಯೂಸ್ ಮಾಡಿದರೆ ಅದಕ್ಕೆ ಅರ್ಥ ಆಗುವಂಥದ್ದು ಅಟ್ಲೀಸ್ಟ್ ಟೆನ್ಸ್ ಆದರೂ ಮಾಡಿ ಇನ್ನು ಮೇಲೆತ್ತುತ್ತದೆ ಸಿಂಪಲ್ ಪ್ರೆಸೆಂಟ್ ಈಗ ಹೇಳಿ ಮೇಲೆತ್ತುತ್ತಿದೆ ಯಾವ ಟೆನ್ಸ್ ಉತ್ತರ ಹೇಳಿ ಒಬರಿಬ್ರು ಮೇಲೆತ್ತುತ್ತಿದೆ ಎಸ್ ಏನಾಗುತ್ತೆ ಈಸ್ ಅಪ್ಲಿಫ್ಟಿಂಗ್ ಹೌದಾ ಈಸ್ ಅಪ್ಲಿಫ್ಟಿಂಗ್ ಈ ರೀತಿ ಹನ್ನೆರಡು ಬರೀರಿ ಮಾಡೆಲ್ ಆಪ್ಸರಿ ಬರೀರಿ ಒಂದೊಂದಕ್ಕೆ ನೀವು ಹದಿನೈದು ಇಪ್ಪತ್ತು ವಾಕ್ಯ ಬರೆದ್ರೆ ಬ್ಯಾಡ ಅಂದ್ರೂ ಪರ್ಫೆಕ್ಟ್ ಆಗ್ತೀರಾ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ ಇನ್ನು ಮೇಲೆತ್ತಿದೆ ಯಾವ ಟೆನ್ಸ್ ಹಾ ಗ್ರಾಮರ್ ಮಗು ಅಥವಾ ಏನಾಗುತ್ತೆ ಇಲ್ಲಿ ಅದ್ರ ಹಿಂದೆ ಯಾವ ಹೆಲ್ಪಿಂಗ್ ವರ್ಬು ಹ್ಯಾಸ್ ಬರೀಬೇಕು ಮಗು ಬರೀ ಹಾಂ ಬರೀ ಅಪ್ಲಿಫ್ಟೆಡ್ ಬರೆದ್ರೆ ಪಾಸ್ಟ್ ಟೆನ್ಸ್ ಆಗುತ್ತೆ ಸಿಂಪಲ್ ಪಾಸ್ಟ್ ಹ್ಯಾಸ್ ಅಪ್ಲಿಫ್ಟೆಡ್ ಬರೀಬೇಕು ಅದಕ್ಕೆ ಹನ್ನೆರಡು ಥರ ಬರೀರಿ ಆಮೇಲೆ ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ಗೆ ಕಂಪೇರ್ ಮಾಡ್ಕೊಳ್ಳಿ ಓಕೆ ಓಕೆ ಗ್ರೇಟ್ ಲಿಟ್ರೇಚರ್ ಮೇಲೆತ್ತುತ್ತದೆ ಹೇಳ್ತೀನಿ ನೋಡಿ ಮೇಲೆತ್ತುತ್ತದೆ ಲಿಫ್ಟ್ಸ್ ಮೇಲೆತ್ತುತ್ತಿದೆ ಈಸ್ ಲಿಫ್ಟಿಂಗ್ ಹೇಳಬೇಕಾದ್ರೆ ಶಾರ್ಟ್ ಆಗಿ ಬರ್ಕೊಳ್ಳಿ ಮೇಲೆತ್ತಿದೆ ಹ್ಯಾಸ್ ಅಪ್ಲಿಫ್ಟೆಡ್ ಮೇಲೆತ್ತುತ್ತಲೇ ಇದೆ ಹ್ಯಾಸ್ ಬಿನ್ ಅಪ್ಲಿಫ್ಟಿಂಗ್ ಇದನ್ನೊಬ್ಬರು ಹೇಳೋದ್ರಿಂದ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ರಿಪೀಟ್ ಮಾಡ್ತಾ ಇದ್ದೀನಿ ನನಗಿದು ಟೈಮ್ ಕಾಸ್ಟ್ ಆಗುತ್ತೆ ಇರಲಿ ಪಾಪ ಒಬ್ಬರಿಗೆ ಕೇಳ್ಕೊಂಡಿದ್ದಾರೆ ಓಕೆ ಇನ್ನು ಲಾಸ್ಟ್ ವರ್ಡ್ ಮಾತ್ರ ಚೇಂಜ್ ಮಾಡಿ ಹೇಳ್ತಾ ಇದ್ದೀನಿ ಹಿಂಟ್ಸ್ ಬರ್ಕೊಳ್ಳೋರು ಬರ್ಕೊಳ್ಳಿ ಮೇಲೆತ್ತಿತ್ತು ಸಿಂಪಲ್ ಪಾಸ್ಟ್ ಬರೀ ಅಪ್ಲಿಫ್ಟೆಡ್ ಮೇಲೆತ್ತುತ್ತಿತ್ತು ಪಾಸ್ಟ್ ಕಂಟಿನ್ಯೂಯಸ್ ವಾಸ್ ಅಪ್ಲಿಫ್ಟಿಂಗ್ ಇದನ್ನು ಈ ರೀತಿ ಪ್ರತಿಯೊಂದು ನೀವು ವಾಕ್ಯ ಬರೆದು ಬಿಟ್ಟರೆ ಪರ್ಫೆಕ್ಟ್ ಆಗ್ತೀರಾ ಮೇಲೆತ್ತಿತ್ತು ಒತ್ತಕ್ಷರ

ಇನ್ನ ಮೇಲೆತ್ತಬಲ್ಲದು ಕ್ಯಾನ್ ಮೇಲೆತ್ತಲೇಬೇಕು ಮಸ್ಟ್ ಓಕೆ ಈ ರೀತಿ ಯಾವಾಗುತ್ತೆ ಮಾಡೆಲ್ ಆಕ್ಸಿಲ್ಲಿ ಎಲ್ಲದಕ್ಕೂ ಅನ್ವಯ ಆಗುತ್ತೆ ಅಂತ ಹೇಳೋದಿಲ್ಲ ಅಟ್ ಲೀಸ್ಟ್ ಕ್ಯಾನ್ ಮೇ ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿಪ್ಪ ಟೈಮು ಬಹಳ ಇಂಪಾರ್ಟೆಂಟು ಹಾ ನೋಡಿ ಇದೇ ಒಂದು ನಿಮಿಷದಲ್ಲಿ ನಾವು ಮತ್ತೆ ಒಂದು ವಕ್ಯಾಬ್ರಿ ಹೇಳ್ಬೋದು ಅದಕ್ಕೆ ಪ್ಲೀಸ್ ಓಕೆ ಎಸ್ ಮೇ ಹಾ ಮಹತ್ತರವಾದ ಸಾಹಿತ್ಯ ಮನುಷ್ಯನು ಇರುವ ಪರಿಸರದಿಂದ ಮೇಲೆತ್ತಬಲ್ಲದು ಅಂತ ಇದ್ದಾಗ ಯಾವ ಮಾಡಲ್ ಆಗ್ಸ್ ಯೂಸ್ ಮಾಡ್ತೀರಾ ಮೇಲೆತ್ತಬಲ್ಲದು ಕರೆಕ್ಟ್ ವೆರಿ ಗುಡ್ ಮೇಲೆತ್ತಬಹುದು ಕರೆಕ್ಟ್ ಮೇಲೆತ್ತಬೇಕು ಆಯ್ತು ನೆಕ್ಸ್ಟ್ ಮೇಲೆತ್ತಬೇಕು ಹಾ ಹಾ ಮಸ್ಟ್ ಅಲ್ಲ ಮಗು ಶುಡ್ ಮೇಲೆತ್ತಲೇಬೇಕು ಇದ್ದಾಗ ಮಸ್ಟ್ ಓಕೆ ಇರಲಿ ನೋ ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಿ ಆಗುತ್ತೆ ವಂಡರ್ಫುಲ್ ಈ ರೀತಿ ಎಲ್ಲದಕ್ಕೂ ಒಂದು ವಾಕ್ಯ ಕೊಟ್ಟಿರ್ತೀನಿ ರೈಟ್ ಓಕೆ ನೀವು ಎಲ್ಲನೂ ಅದನ್ನ ಮಾಡಬಹುದು ಅಂಡರ್ಸ್ಟುಡ್ ಮೈ ಡಿಯರ್ ಫ್ರೆಂಡ್ಸ್ ಹಾ ಎಲ್ಲ ಹೋಮ್ ವರ್ಕ್ ಮಾಡಿದೀರಿ ಅನ್ಕೊಂಡಿದ್ದೀನಿ ರೈಟ್ ರೈಟ್ ಅದಕ್ಕೆ ನೋಡಿ ಎಲ್ಲದಕ್ಕೂ ಪ್ಲಸ್ ಅದರ್ಸ್ ಆಸ್ ಹೋಮ್ವರ್ಕ್ ಇದು ಎಲ್ಲ ವಾಕ್ಯಗಳು ಅನ್ವಯ ವಿಶೇಷವಾಗಿ ಡೂ ಫಾರ್ಮ್ ಬಿ ಫಾರ್ಮ್ಗೆ ಅದು ಬರೋದಿಲ್ಲ ಡು ಫಾರ್ಮ್ಗೆ ಹನ್ನೆರಡು ಪ್ಲಸ್ ಮಾಡಲ್ ಆಕ್ಸಿಲರಿ ರೈಟ್ ಈಗ ಸಾಮಾಜಿಕ ಸುಧಾರಕರು ಸಮಾಜ ಕಲ್ಯಾಣಕ್ಕೆ ತಮ್ಮ ತಣುಮಣಧನಗಳನ್ನು ಧಾರೆ ಎರೆದಿದ್ದಾರೆ ಕೊನೆಯ ಪದ ಧಾರೆ ಎರೆದಿದ್ದಾರೆ ಕರ್ತು ಪದ ಸಾಮಾಜಿಕ ಸುಧಾರಕರು ಸೊ ಸಾಮಾಜಿಕ ಸುಧಾರಕರು ಏನು ಮಾಡಿದ್ದಾರೆ ಅಂದಮೇಲೆ ಡೂ ರೂಪ ಓಕೆ ಸಬ್ಜೆಕ್ಟ್ ಆಧಾರಿತವಾಗಿ ವರ್ಬ್ ಯೂಸ್ ಮಾಡು ಓಕೆ ಸಾಮಾಜಿಕ ಸುಧಾರಕರು ಎದೆರೆದು ಬರ್ತದೆ ಈ ಶಿಟ್ ಆಯ್ದೆ ಯು ವಿ ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ದೇ ಸೊ ಅವರು ದಾರ ಇದ್ದಾಗ ಟೆನ್ಸ್ ಯಾವ್ದು ಮಗು ಪ್ರೆಸೆಂಟ್ ಪರ್ಫೆಕ್ಟ್ ವೆರಿ ಗುಡ್ ಗ್ರಾಮರ್ ರೂಲ್ ಹ್ಯಾಸ್ ಅಥವಾ ಹ್ಯಾವ್ ನಿನ್ನೆ ಹೇಳಿದ್ದೀನಿ ಒಬ್ರು ಯಾರೋ ವಿದ್ಯಾರ್ಥಿಗಳು ರಿಪೀಟ್ ಹೇಳಿದಕ್ಕೆ ರಿಪೀಟ್ ಮಾಡ್ತಾ ಇದ್ದೀನಿ ಓಕೆ ಸೊ ಹೀಗಾಗಿ ಇಲ್ಲಿ ಏನಾಗುತ್ತೆ ಹ್ಯಾವ್ ಡಿವೋಟೆಡ್ ಹ್ಯಾವ್ ಡೆಡಿಕೇಟೆಡ್ ಇನ್ನು ಒಂದು ವೇಳೆ ನೀನೊಬ್ಬರು ವಿದ್ಯಾರ್ಥಿ ಹೇಳಿದರು ಸರ್ ತ್ಯಾಗ ಅಂತ ಒಂದು ವೇಳೆ ಅವರು ತ್ಯಾಗ ಮಾಡಿದ್ದಾರೆ ಅಂತಂದರೆ ಸಕ್ರಿಫೈಸ್ ಅಂತ ಹೇಳ್ಬೋದು ಓಕೆ ಹಾಂ ಸೊ ಸೋಷಿಯಲ್ ರಿಫಾರ್ಮರ್ಸ್ ಅಥವಾ ಸೋಷಿಯಲ್ ಡೆವಲಪ್ಮೆಂಟ್ ಪ್ರಮೋಟರ್ಸ್ ಆರ್ ಸೋಷಿಯಲ್ ಡೆವಲಪ್ಮೆಂಟ್ ಇಂಟ್ರೆಸ್ಟೆಡ್ ಪೀಪಲ್ ಒಂದು ವೇಳೆ ರಿಫಾರ್ಮರ್ಸ್ ನೆನಪಾಗದೇ ಇದ್ರೆ ಹೇಳ್ತಾ ಇದ್ದೀನಿ ಓಕೆ ಸೋಷಿಯಲ್ ರಿಫಾರ್ಮರ್ಸ್ ಹ್ಯಾವ್ ಡಿವೋಟೆಡ್ ದೇಯರ್ ಹೋಲ್ ಆ್ಯಂಡ್ ಸೋಲ್ ಆರ್ ಬಾಡಿ ಮೈಂಡ್ ಆ್ಯಂಡ್ ಮನಿ ಫಾರ್ ಸೋಷಿಯಲ್ ವೆಲ್ಫೇರ್ ಹಾ ಇದು ಕೇಳಿ ಇಲ್ಲಿ ಕೆ ಅಂತ ಇದ್ರು ನಿನ್ನೆ ಲಾಸ್ಟ್ ಕೇಳಿದ್ರಿ ಹಿಂಗಾಗಿ ಬರೀ ಉತ್ತರ ಹೇಳಿದ್ದೆ ಯಾಕೆ ಇದು ಫಾರ್ ಆಗತ್ತೆ ಓಕೆ ಸಮಾಜ ಕಲ್ಯಾಣಕ್ಕೆ ಅಂದ್ರೆ ಇದರ ಅರ್ಥ ಸಮಾಜ ಕಲ್ಯಾಣಕ್ಕಾಗಿ ತಾನೆ ಎಸ್ ಅವ್ರನು ಹಾ ಹಿಂಗಾಗಿ ಅವರು ಕಾಗಿ ಕೊಟ್ಟಿಲ್ಲ ಅಥವಾ ಗಾಗಿ ಕೊಟ್ಟಿಲ್ಲ ಅದರಲ್ಲಿ ಅರ್ಥ ಅಡಗಿರುತ್ತೆ ಇವೆಲ್ಲ ಭಾಷೆಗಳ ಮೇಲೆ ಬರುವಂಥದ್ದೇ ಅವಾಗ ಸ್ವಲ್ಪ ವಿಚಾರ ಮಾಡಬೇಕು ಕಾಗಿ ಗಾಗಿ ಗೋಸ್ಕರ ಕೋಸ್ಕರ ಇದ್ದಾಗ ನಾವು ಏನು ಟ್ರೈ ಮಾಡಿದ್ದೀವಿ ಏನು ಯೂಸ್ ಮಾಡಿದ್ದೀವಿ ಫಾರ್ ಹೀಗಾಗಿ ಸೋಷಿಯಲ್ ರಿಫಾರ್ಮರ್ಸ್ ಹ್ಯಾವ್ ಡಿವೋಟೆಡ್ ದೇಯರ್ ಹೋಲ್ ಆ್ಯಂಡ್ ಸೋಲ್ ಫಾರ್ ಸೋಷಿಯಲ್ ವೆಲ್ಫೇರ್ ಓಕೆ ನೇರವಾಗಿ ನಾನು ನಾನಿನ್ನು ಕೊಡ್ತಿದ್ದರೆ ಟೂ ಯೂಸ್ ಮಾಡ್ಬೋದು ಒಂದು ವೇಳೆ ಇಲ್ಲಿ ಬೈ ಮಿಸ್ಟೇಕ್ ಟೂ ಯೂಸ್ ಮಾಡಿ ದೊಡ್ಡ ಅಪರಾಧ ಏನಲ್ಲ ಬಟ್ ಯಾವುದಕ್ಕೂ ಲೆಟ್ಸ್ ಬಿ ಮೋರ್ ಪರ್ಫೆಕ್ಟ್ ಸ್ಟೆಪ್ ಬೈ ಸ್ಟೆಪ್ ಓಕೆ ಸೊ ನಾನು ನಿನಗೆ ಕೊಟ್ಟೆ ಐ ಗೇ ಐ ಗೇವ್ ಇಟ್ ಟು ಯು ನೇರವಾಗಿ ಓಕೆ ಆದರೆ ನಾನು ನಿನಗಾಗಿ ತಂದೆ ಐ ಬ್ರಾಟ್ ಫಾರ್ ಯು ಓಕೆ ಕಾಗಿ ಗಾಗಿ ಇದ್ದಾಗ ಫಾರ್ ಅದಕ್ಕೆ ನಿಮಗೆ ಪ್ರಿಪೋರ್ಷನ್ ಮೋಸ್ಟ್ಲಿ ಯೂಸಬಲ್ ಪ್ರಿಪೋರ್ಷನ್ ಲಿಸ್ಟ್ ಕೊಟ್ಟಿದ್ದೀನಿ ಓಕೆ ಸೊ ಇದನ್ನು ಸಹಿತ ಧಾರೆ ಎರೆಯುತ್ತಾರೆ ಧಾರೆ ಎರೆಯುತ್ತಿದ್ದಾರೆ ಧಾರೆ ಎರೆದಿದ್ದಾರೆ ಮಾಡಿದ್ದೀನಿ ಧಾರೆ ಎರೆಯುತ್ತದೆ ಇದ್ದಾರೆ ಧಾರೆ ಎರೆದರು ಧಾರೆ ಎರೆಯುತ್ತಿದ್ದರು ಧಾರೆ ಎರೆದಿದ್ದರು ಧಾರೆ ಎರೆಯುತ್ತಾ ಇದ್ದರು ಇದನ್ನು ಹನ್ನೆರಡು ಥರ ಮಾಡಬೇಕು ಧಾರೆ ಎರೆಯಬಹುದು ಮೇ ಧಾರೆ ಎರೆಯಬಲ್ಲರು ಕ್ಯಾನ್ ಧಾರೆ ಎರೆ ಧಾರೆ ಎರೆಯಲೇಬೇಕು ಮಸ್ಟ್ ಧಾರೆ ಎರೆಯಬೇಕು ಹ್ಯಾವ್ ಟು ಆರ್ ಮಸ್ಟ್ ಐ ಮೀನ್ ಸಾರಿ ಶುಡ್ ಈ ರೀತಿ ಪ್ರತಿಯೊಂದನ್ನು ಟ್ರೈ ಮಾಡಿ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಹಾಂ ಈಗ ಡೂ ರೂಪ ಆಯಿತು ನೆಕ್ಸ್ಟ್ ಮೂವ್ ಆನ್ ಟು ದ ಬಿ ರೂಪ ಹೌಕೆ ಕನ್ನಡ ವಾಕ್ಯದ ಕೊನೆ ಪದ ಬಿ ಇದ್ದಾಗ ಏನು ಯೂಸ್ ಮಾಡು ಉತ್ತರ ಹೇಳಬೇಕು ಡೂ ಇದ್ದಾಗ ವರ್ಬ್ ಬಿ ಇದ್ದಾಗ ಹಾ ವೆರಿ ಗುಡ್ ನೋಡಿಯಾ ಒಬ್ಬರೇ ಉತ್ತರ ಹೇಳಿದ್ರು ಮರಿತಾ ಇದ್ದೀರಾ ಡೋಂಟ್ ಫಾರ್ ಗೆಟ್ ಇಟ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಟ್ರಾನ್ಸ್ಲೇಷನ್ ಇಲ್ಸ್ ಹಾ ಇಲ್ಲಿ ನೋಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಉತ್ತರ ನೋಡಬೇಡಿ ರೈಟ್ ಭರತ್ ಎಲ್ಲ ಹೇಳ್ತೀನಿ ಮೊದಲು ತಿಳ್ಕೊಳ್ಳಿ ಆಮೇಲೆ ಬರ್ಕೊಳ್ಳಿ ಭರತ ಖಂಡವು ಒಂದು ಧರ್ಮ ಪ್ರಧಾನವಾದ ದೇಶ ಹಾ ಸ್ನೇಹಿತರೆ ಕೊನೆಯ ಪದ ಯಾವುದು ಹಾ ಡು ರೂಪಣ ಬಿ ರೂಪಣ ಬಿ ರೂಪ ಅದರಲ್ಲಿ ಆಕ್ಷನ್ ಏನೂ ಇಲ್ಲ ಇದರ ನಿಜವಾದ ಅರ್ಥ ಓಕೆ ಇಲ್ಲಿ ತಿಳ್ಕೊಳ್ಳಿ ಕನ್ನಡ ವಾಕ್ಯದ ಕೊನೆಯ ಪದ ಬಿ ಇದ್ದಾಗ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡು ಇಲ್ಲಿ ಕೇಳ್ಕೊಳ್ಳಿ ಹೆಲ್ಪಿಂಗ್ ವರ್ಬ್ ಯಾವುದೆಂದು ಕಂಡುಹಿಡಿಯಲು ಕೊನೆಯ ಪದವನ್ನು ವಿಸ್ತೃತವಾಗಿ ಮೈಂಡಲ್ಲೇ ಅರ್ಥ ಮಾಡ್ಕೊ ಬರೀಬೇಕಂತಿಲ್ಲ ಓಕೆ ಸೊ ದೇಶ ಮೀನ್ಸ್ ದೇಶವಾಗಿರುತ್ತದೆ ಅಥವಾ ದೇಶವಾಗಿದೆ ಎಸ್ ನೋ ಹೌದಾ ನೀವು ಇನ್ನ ಕೆಲವೊಬ್ರು ಕೇಳ್ಬೋದು ಸರ್ ನೀವು ಪ್ರೆಸೆಂಟ್ ಟೆನ್ಸೇ ಯಾಕೆ ತಗೊಂಡ್ರಿ ದೇಶವಾಗಿದೆ ಯಾಕೆ ತಗೊಂಡ್ರಿ ಯಾಕಂತಂದರೆ ಪಾಸ್ಟ್ ಕೊಡಬೇಕಾಗಿದ್ದರೆ ಕೊಡಬೇಕಾಗಿದ್ರೆ ಅವರು ಯಾವ ರೀತಿ ಕೊಡಬೇಕಾಗಿತ್ತು ದೇಶವಾಗಿತ್ತು ಕೊಟ್ಟಿದಾರ ಇಲ್ಲ ಫ್ಯೂಚರ್ ಕೊಡಬೇಕಾಗಿದ್ರೆ ಯಾವ ರೀತಿ ಕೊಡಬೇಕಾಗಿತ್ತು ದೇಶವಾಗುವುದು ಹೌದಾ ಕೊಟ್ಟಿದಾರಾ ಇಲ್ಲ ಹಿಂಗಾಗಿ ಅರ್ಥ ಮಾಡ್ಕೋಬೇಕು ಪ್ರೆಸೆಂಟ್ ಓಕೆ ದೇಶವಾಗಿದೆ ಇನ್ನ ಕಂಡ್ ಇದು ಗೊತ್ತಾಯ್ತು ಇಲ್ಲಿ ಏನಿದೆ ಇದೆ ಅಥವಾ ಇರುತ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ ಬರೆಯು ಕಾರಣ ಇಲ್ಲ ಈಗ ಹೇಳಿ ಯಾವುದು ದೇಶವಾಗಿದೆ ಕರ್ತೃಪದ ಯಾವುದು ಭರತ ಖಂಡ ಭರತಖಂಡ ಎದರಲ್ಲಿ ಬರುತ್ತೆ ಹಿ ಶಿ ಇಟ್ ಇದೆ ಯು ವಿ ಇಟ್ ಇಟ್ ಇದ್ದಾಗ ಇದೆ ಅಂತ ಹೇಳಬೇಕಾದ್ರೆ ವೆರಿ ಗುಡ್ ಇಟ್ಟಿದ್ದಾಗ ಇದೆ ಅಂತ ಹೇಳಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಯಾವುದು ಕರೆಕ್ಟ್ ಹಿಂಗಾಗಿ ಕೊನೆ ಪದ ಯಾವ್ದಾಗತ್ತೆ ಇಲ್ಲಿ ಈಸ್ ಇದು ಬಹಳ ಮಹತ್ವದ್ದು ಬಿ ರೂಪದ ಫಾರ್ಮ್ಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಎಕ್ಸಾಮ್ ನೇರವಾಗಿ ಬರಿತೀರಾ ಒಂದು ತಿಳ್ಕೊಳ್ಳಿ ಈ ರೀತಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಎಕ್ಸಾಮ್ ಕರ್ತು ಕೊನೆಯ ಪದ ಉಳಿದ ಪದ ನೋಡ್ದೇ ಸಬ್ ಕಾನ್ಸಿಯಸ್ಲಿ ಸುಪ್ತ ಮನಸ್ಸಿನ ಸ್ಥಿತಿ ಪ್ರಕಾರ ನೀವು ಮಾಡ್ತೀರಾ ಆದರೆ ಪ್ರಾಕ್ಟೀಸ್ ಸ್ವಲ್ಪ ಜಾಸ್ತಿ ಮಾಡಿ ಓಕೆ ಎಸ್ ಕರ್ತು ಪದ ಭರತ ಖಂಡ ಭರತ ಖಂಡಿಕೇನಂತೀರಾ ಕರೆಕ್ಟ್ ಇಂಡಿಯನ್ ಕಾಂಟಿನೆಂಟ್ ಕರ್ತು ಪದ ಈಸ್ ಕೊನೆಯ ಪದ ಇಂಡಿಯನ್ ಕಾಂಟಿನೆಂಟ್ ಪದ ಈಸ್ ಕೊನೆಯ ಪದ ಇನ್ನು ವಿರುದ್ಧ ದಕ್ಕೆ ಹುಡುಕ್ತಾ ಬನ್ನಿ ಏನಾಗಿದೆ ಒಂದು ಎ ಅಥವಾ ಆನ್ ಸ್ವರಾಕ್ಷರಗಳಿಂದ ನಾಮಪದ ಇದ್ರೆ ಆನ್ ವ್ಯಂಜನಾಕ್ಷರಗಳಿದ್ರೆ ಎ ಎ ಅಥವಾ ಆನ್ ಅಥವಾ ಒನ್ ಬರುತ್ತೆ ಇದು ಏನು ಆನ್ ನೋಡಿಕೊಳ್ಳೋಣ ಧರ್ಮ ಪ್ರಧಾನವಾದ ದೇಶ ಅಂತ ಹೇಳಿಕ್ಕೆ ಏನು ಹೇಳ್ತೀರಾ ಎರಡು ಮೂರು ವರ್ಡ್ ಯೂಸ್ ಮಾಡಬಹುದು ನಾ ಹೇಳ್ತೀನಿ ಕೇಳಿ ಎಸ್ ಹಾ ಕರೆಕ್ಟ್ ಹೇಳ್ಬೋದು ರಿಲೀಜಿಯಸ್ ಪ್ರಾಮಿನೆಂಟ್ ಅಥವಾ ರಿಲೀಜಿಯಸ್ ಡಾಮಿನೆಂಟ್ ಅಥವಾ ರಿಲೀಜಿಯಸ್ ಇಂಪಾರ್ಟೆಂಟ್ ರಿಲೀಜಿಯಸ್ ಚೀಫ್ ಮೇಜರ್ ಎಕ್ಸೆಟ್ರಾ ಆದರೆ ಫಸ್ಟ್ ಡಾಮಿನೆಂಟ್ ಪ್ರಾಮಿನೆಂಟ್ ಯೂಸ್ ಮಾಡುದು ಒಳ್ಳೆಯದು ಇನ್ನು ದೇಶ ಅಂತ ಹೇಳಕ್ಕೆ ಕಂಟ್ರಿ ಆರ್ ನೇಷನ್ ಓಕೆ ಹೀಗಾಗಿ ಎಲ್ಲ ಸೇರಿ ಇಂಡಿಯನ್ ಕಾಂಟಿನೆಂಟ್ ಕರ್ತುಪದ ಈಜ್ ಕೊನೆಯ ಪದ ಇನ್ನ ಧರ್ಮ ಪ್ರಧಾನ ರಿಲೀಜಿಯಸ್ ರಿಲೀಜಿಯಸ್ ರಿ ಉಚ್ಚಾರ ಇದು ವ್ಯಂಜನ ಅಥವಾ ಸ್ವರ ವ್ಯಂಜನ ಹಿಂಗಾಗಿ ಎ ಬರುತ್ತೆ ಓಕೆ ಎಸ್ ಸೊ ಇಂಡಿಯನ್ ಕಾಂಟಿನೆಂಟ್ ಈಸ್ ರಿಲೀಜಿಯಸ್ ಪ್ರಾಮಿನೆಂಟ್ ನೇಷನ್ ಓಕೆ ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಓಕೆ ಒಂದು ನಿಮಿಷ ಈ ಎರಡು ಸೇರಿ ಒಮ್ಮೆ ಬಂತ್ರಂತೆ ಅಂದ್ರೆ ನಾನೀಗ ಕಾಟ್ ಹಾಕಿದ್ದೀನಿ ನಿಮಗೆ ಅನುಕೂಲ ಆಗುತ್ತೆ ರೈಟ್ ಸೊ ಇದನ್ನ ಆಮೇಲೆ ನೋಡಿ ಬರ್ಕೊಳ್ಳಿ ಆಮೇಲೆ ಉತ್ತರ ಓಪನ್ ಮಾಡ್ತೀನಿ ಚೆಕ್ ಮಾಡ್ಕೊಳ್ಳಿ ಬರೀ ಬರ್ಕೊಳ್ಳೋಕ್ಕಿಂತ ನೀವೇ ಪ್ರಯತ್ನ ಮಾಡಿ ಯು ಕ್ಯಾನ್ ಡೂ ಇಟ್ ಅವನು ಒಬ್ಬ ಪ್ರಸಿದ್ಧ ಹಾವಾಡಿಗ ಕೊನೆಯ ಪದ ಯಾವುದು ಹಾವಾಡಿಗ ಡೂ ಆರ್ ಬಿ ಹಾ ಬಿ ಯಾಕೆ ನಿಜವಾದ ಅರ್ಥ ಏನು ಹಾವಾಡಿಗನಾಗಿದ್ದಾನೆ ಹೌದಾ ಅಗೇನ್ ಪ್ರೆಸೆಂಟೇ ಇದೆ ರೈಟ್ ಈಗ ಯಾರು ಹಾವಾಡಿಗ ಕರ್ತು ಪದ ಯಾವುದು ಅವನು ಕರೆಕ್ಟ್ ಸೊ ಅವನು ಇದ್ದಾನೆ ಅಂತ ಹೇಳಕ್ಕೆ ಮತ್ತೆ ಹೆಲ್ಪಿಂಗ್ ವರ್ಬ್ ಯಾವುದು ಸ್ನೇಹಿತರೆ ಕರೆಕ್ಟ್ ಒಂದು ವೇಳೆ ಹಾವಾಡಿಗನಾಗುವನು ಅಂತ ಕೊಟ್ಟಿದ್ರೆ ಯಾವ್ದು ಬರ್ತಿತ್ತು ಹೆಲ್ಪಿಂಗ್ ವರ್ಬು ಹಾವಾಡಿಗನಾಗಿದ್ದಾನೆ ಪ್ರೆಸೆಂಟ್ ಹಾವಾಡಿಗನಾಗಿದ್ದ ಪಾಸ್ಟ್ ಹಾವಾಡಿಗನಾಗುವನು ಕರೆಕ್ಟ್ ಫಿಲ್ ವಿಲ್ ಅಥವಾ ಫ್ಯೂಚರ್ ವಕಾರ ಬಂದಿದೆ ಸೊ ಪ್ರತಿಯೊಂದು ಪದ ಬಂದಾಗ ಒಂದೇ ಟೆನ್ಸ್ ಮಾಡಿ ಕುತ್ಕೋಬೇಡಿ ಮೂರು ಟೆನ್ಸ್ ಮಾಡಿ ಡೂ ರೂಪ ಇದ್ದಾಗ ಹನ್ನೆರಡು ಟೆನ್ಸ್ ಮಾಡಿ ದಟ್ ಈಸ್ ದ ಪ್ರಾಕ್ಟೀಸ್ ಅದು ನೀವು ಮಾಡಿದರೆ ಪರ್ಫೆಕ್ಟ್ ಆಗಿ ಆಗ್ತೀರಾ ರೈಟ್ ಈಗ ಅವನು ಕರ್ತು ಪದ ಕೊನೆಯ ಪದ ಈಸ್ ಹಿ ಈಸ್ ಒಬ್ಬ ಎ ಅಥವಾ ಆನ್ ಯಾವುದೋ ಯೂಸ್ ಮಾಡೋಣ ಪ್ರಸಿದ್ಧ ಅಂತ ಹೇಳೋಕ್ಕೆ ನಾಲ್ಕು ವರ್ಡ್ ಯೂಸ್ ಮಾಡ್ಬೋದು ಎರಡು ಮೂರು ನಿಮ್ಗೆ ಗೊತ್ತಿದೆ ಅನ್ಕೊಂಡಿದ್ದೀನಿ ಪಾಪ್ಯುಲರ್ ಫೇಮಸ್ ವೆಲ್ ನೋನ್ ಇನ್ನೊಂದು ರೀನೋನ್ ಅಂತನೂ ಇದೆ ಓಕೆ ದಟ್ ಈಸ್ ಬ್ಯೂಟಿ ಆಫ್ ಡಿಕ್ಷನರಿ ರೆಫರೆನ್ಸ್ ಇನ್ನ ಹಾವಾಡಿಗ ಏನಂತ ಹೇಳ್ತೀರಾ ವೆರಿ ಗುಡ್ ಸ್ನೇಕ್ ಚಾರ್ಮರ್ ಅಂತ ಹೇಳ್ಬೋದು ಓಕೆ ಹಾ ಸೊ ಎಲ್ಲ ಸೇರಿ ಕರ್ತು ಪದ ಹಿ ಕೊನೆಯ ಪದ ಈಸ್ ಇನ್ನ ಪ್ರಸಿದ್ಧ ಅಂತ ಹೇಳಿಕೆ ಪಾಪ್ಯುಲರ್ ಪಾಪ್ಯುಲರ್ ವ್ಯಂಜನ ಇರೋದ್ರಿಂದ ಅಗೇನ್ ಎ ಹಿ ಈಸ್ ಎ ಪಾಪ್ಯುಲರ್ ಆರ್ ವೆಲ್ ನೋನ್ ಆರ್ ರೀನೋನ್ ಸ್ನೇಕ್ ಚಾರ್ಮರ್ ಈಗ ಅಷ್ಟೇ ಅಲ್ಲ ಈಗ ನೋಡಿ ಒಂದು ವೃತ್ತಿ ಗೊತ್ತಾಯಿತು ಹಾವನ್ನು ಆಡಿಸುವವ ಹಾವಾಡಿಗ ಇನ್ನು ನಿಮ್ಮ ಮಾಂಡಲ್ಲಿ ವಿಚಾರ ಮಾಡಬೇಕು ಮತ್ತೆ ಯಾವ ಯಾವ ಪ್ರೊಫೆಷನ್ಗಳಿದ್ದಾವೆ ವೃತ್ತಿ ಇದ್ದಾವೆ ನಾಳೆ ಹಾವಾಡಿಗ ಬದಲು ದಂತ ವೈದ್ಯ ಕೇಳಬಹುದು ಕೀಟ ವಿಜ್ಞಾನಿ ಕೇಳಬಹುದು ವಿಜ್ಞಾನಿ ಕೇಳಬಹುದು ಸೊಪ್ಪು ಮಾರುವವ ಕೇಳಬಹುದು ಓಕೆ ವರ್ತಮಾನ ಪತ್ರಿಕೆ ಮಾರುವವ ಕೇಳ್ಬೋದು ಶಿಕ್ಷಕ ಕೇಳ್ಬೋದು ಆವಾಗ ಹೀಗಾಗಿ ಈ ಉತ್ತರ ಬರ್ಕೊಂಡ್ಮೇಲೆ ಮತ್ತೆಲ್ಲಿ ಹೋಮ್ವರ್ಕ್ ಬರ್ಕೊಳ್ಳಿ ಮೇಕ್ ಅ ಲಿಸ್ಟ್ ಆಫ್ ಪ್ರೊಫೆಷನ್ಸ್ ಆ್ಯಂಡ್ ಆಕ್ಯುಪೇಷನ್ಸ್ ಎಲ್ಲ ವೃತ್ತಿಗಳನ್ನ ಇಂಗ್ಲೀಷ್ ಕನ್ನಡ ಬರೆದಿಟ್ಕೊಂಡ್ಬಿಟ್ರೆ ನಾಳೆ ಯಾವುದು ಕೇಳಿ ನಾವು ಹೇಳ್ಬೋದು ನೋಡಿ ಮೊನ್ನೆ ಎಕ್ಸಾಂಪಲ್ಗೆ ಕೇಳಿದ್ದಾರೆ ಗಗನಯಾತ್ರಿ ಅಂತ ಗಗನಯಾತ್ರಿಗೆ ಎರಡು ಅರ್ಥ ಇದೆ ಆಸ್ಟ್ರಾನಾಟ್ ಆರ್ ಕಾಸ್ಮೊನಾಟ್ ಕರೆಕ್ಟ್ ನೋಡಿ ಈ ರೀತಿ ಗೊತ್ತಿದ್ರೆ ಒಂದು ವೃತ್ತಿ ಸಿಕ್ತು ನೀವು ನೂರು ವೃತ್ತಿ ತರದ ಬರಿ ಇಟ್ಕೋಬೇಕು ಓಕೆ ಈಗಿಂದ ಶುರು ಮಾಡಿದ್ರು ಬರುವ ಎಕ್ಸಾಮ್ಗೆ ನೀವು ಸರಳವಾಗಿ ನೀವು ಎಕ್ಸಾಮನ್ನು ಫೇಸ್ ಮಾಡ್ಬೋದು ಓಕೆ ಇನ್ನು ನಿನ್ನೆ ನಿಮಗೆ ರಿಲೇಶನ್ಶಿಪ್ ಮತ್ತು ರಿಲೇಷನ್ಸ್ ಮೇಲೆ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ ಹೌದಾ ಹಾಂ ಸೊ ಸೋದರ ಸೊಸೆಗೆ ಏನಂತಾರೆ ಸೋದರ ಸೊಸೆ ಸೋದರ ಸೊಸೆ ನೀನೇ ಹೇಳಿದ್ದೆ ಏ ಅಲ್ಲಪ್ಪ ಅಲ್ಲ ಡಾಟರ್ ಇನ್ ಲಾ ಇದು ಕೇಳಿ ಡಾಟರ್ ಇನ್ ಲಾ ಬರೀ ಸೊಸೆ ಸಿಸ್ಟರ್ ಇನ್ ಲಾ ನಾದಿನಿ ಅಥವಾ ಅತ್ತಿಗೆ ಸೋದರ ಸೊಸೆಗೆ ನೀಸ್ ಅಂತೀವಿ ಎನ್ ಐ ಇ ಸಿಇ ಎನ್ ಐ ಇ ಸಿಇ ಹಾ ನೈಸ್ ಅಲ್ಲ ನೀಝ್ ನೀಸ್ ಮೇ ಬಿ ನೈಸ್ ಬಟ್ ನೀಸ್ ಈಸ್ ಅ ದ ರೈಟ್ ವರ್ಡ್ ಇನ್ನು ಸೋದರ ಅಳಿಯ ನೆಫ್ಯೂ ಕರೆಕ್ಟ್ ಎಸ್ ನೆಫ್ಯೂ ಅತ್ತೆ ಅತ್ತೆ ಮದರ್ ಇನ್ ಲಾ ಮಾವ ಫಾದರ್ ಇನ್ ಲಾ ಇನ್ನ ಎಸ್ ಬ್ರದರ್ ಇನ್ ಲಾ ಆಗಲ್ಲ ಬ್ರದರ್ ಇನ್ ಲಾಗೆ ಷಡಕ್ ಅಂತ ಹೇಳ್ತೀವಿ ಅಥವಾ ಅದಕ್ಕೊಂದು ಬೇರೆ ಹಾಂ ಷಡ್ ದ ಬೆಸ್ಟ್ ಒರಿಜಿನಲ್ ವರ್ಡ್ ಓಕೆ ಇರಲಿ ನೋ ಪ್ರಾಬ್ಲಮ್ ನಾವು ಒಂದು ಹೇಳಿರ್ತೀನಿ ಎಲ್ಲ ರಿಲೇಷನ್ನ ನೀವು ಲೀಸ್ಟ್ ಮಾಡಿ ಇಟ್ಕೊಳ್ಳಿ ಓಕೆ ಎಸ್ ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ ನಾನು ನಿಮಗೆ ಬರೀ ಒಂದೊಂದೇ ಉತ್ತರ ಇಲ್ಲ ಅದ್ರ ಸಂಬಂಧಿತವಾಗಿ ಉತ್ತರಗಳನ್ನು ಹೇಳ್ತಾ ಇದ್ದೀನಿ ಓಕೆ ಅವನ್ನ ಮಾಡಿದರೆ ಅಂದ್ಕೊಂಡಿದ್ದೀನಿ ಯಾವುದಕ್ಕೂ ಕೊನೆಯ ಕ್ಲಾಸ್ನಲ್ಲಿ ರೈಟ್ ವಿಲ್ ಹ್ಯಾವ್ ಸಮ್ ಡಿಸ್ಕಷನ್ಸ್ ಆರ್ ಅಬೌಟ್ ಹಾಫ್ ಆ್ಯನ್ ಅವರ್ ಇವೆಲ್ಲ ಏನು ಕೇಳಬೇಕಂದಿದ್ದೀರಾ ಎಲ್ಲ ಕೇಳಿ ಇಟ್ಕೊಳ್ಳಿ ಯಾಕಂದರೆ ಇವತ್ತು ನಾಳೆ ಡೂ ಡೂರುಪಾ ಮುಗಿಸೋಣ ಬೀರ್ ಐ ಮೀನ್ ಈ ಕನ್ನಡ ಇಂಗ್ಲೀಷ್ ಮುಗಿಸೋಣ ಇಂಗ್ಲೀಷ್ ಟು ಕನ್ನಡ ಮಾಡೋಣ ಎಲ್ಲ ಮಾಡೋಷ್ಟೊತ್ತಿಗೆ ನಿಮ್ಮ ಎಲ್ಲ ಡೌಟ್ಗಳು ಕ್ಲಿಯರ್ ಆಗ್ತವೆ ಆಗದೇ ಇದ್ರೂ ಸಹಿತ ಕೊನೆಗೆ ಒಂದು ದಿವಸ ಹಾಫ್ ಆನ್ ಅವರ್ ವಿ ಕ್ಯಾನ್ ಕೀಪ್ ಫಾರ್ ದ ಡಿಸ್ಕಷನ್ ಓಕೆ ಎಸ್ ಎರಡು ಎಕ್ಸಾಂಪಲ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಈಗ ಉತ್ತರ ಬರ್ಕೊಳ್ಳಿ ಉತ್ತರ ಪ್ಲಸ್ ಹೋಮ್ ವರ್ಕ್ ಇವು ಎರಡು ಬಿ ರೂಪ ಅದರ ವಾಕ್ಯಗಳು ಮಾಡಿದ್ದೀವಿ ಇನ್ನ ಬಿ ಪ್ಲಸ್ ಟು ಮತ್ತು ಹ್ಯಾವ್ ಅದನ್ನು ಮುಗಿಸ್ಬಿಡೋಣ ಇವತ್ತು ಅಂದ್ರೆ ನಾಳೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಕ್ಕೆ ಈಸಿ ಆಗುತ್ತೆ ಉತ್ತರ ಬರ್ಕೊಂಡ್ಮೇಲೆ ಮೇಕ್ ಅ ಲಿಸ್ಟ್ ಆಫ್ ಪ್ರೊಫೆಷನ್ಸ್ ಅಂಡ್ ಅಕ್ಯುಪೇಷನ್ ವೃತ್ತಿ ಮತ್ತು ಕಸುಬುಗಳ ಪಟ್ಟಿಯನ್ನು ಮಾಡಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ದೀಸ್ ಆರ್ ಅದರ್ ಎಕ್ಸಾಂಪಲ್ಸ್ ದಂತ ವೈದ್ಯ ಡೆಂಟಿಸ್ಟ್ ಕೀಟ ಕೀಟವಿಜ್ಞಾನಿ ಆಂಟಮಾಲಜಿಸ್ಟ್ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿದ್ದಾರೆ ಆ್ಯಂಟಮಲಾಜಿಸ್ಟ್ ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಗಗನಯಾತ್ರಿ ಕೇಳಿದ್ದಾರೆ ಅಗೇನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಕನಾಮಿಸ್ಟ್ ಕೇಳಿದ್ದಾರೆ ಐ ಮೀನ್ ಹೇಳಿದ್ದಾರೆ ಸೊ ಆ ಪದಗಳು ಗೊತ್ತಾಗಬೇಕು ಹಾಪ ಹಾಂ ಅವ್ರು ಕೊಟ್ಟು ಆವಾಗ ಬರೀ ಆಗುತ್ತೆ ನೋ ಪ್ರಾಬ್ಲಮ್ ಅವ್ರು ಹೆಂಗೆ ಕೊಟ್ಟಿದ್ರೆ ಹಂಗೆ ಮಾಡುವಂಥದ್ದು ಧರ್ಮ ಪ್ರಧಾನ ಅಂದರೆ ಅದರಲ್ಲಿ ಧರ್ಮಕ್ಕೆ ಇಂಪಾರ್ಟೆನ್ಸ್ ಇದೆ ಅಂತ ಅವ್ರು ಕೊಟ್ಟಿದ್ದಾರೆ ಧಾರ್ಮಿಕ ದೇಶ ಧರ್ಮ ಅವ್ರು ಯಾವುದು ಕೊಟ್ಟಿದ್ರೆ ಅದು ಮಾಡಬೇಕು ಮಗು ಅದು ಯಾವುದು ಆಗತ್ತೆ ಅದು ಇಂಪಾರ್ಟೆಂಟ್ ಅಲ್ಲ ಅವರು ಧರ್ಮ ಪ್ರಧಾನ ಯಾಕೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ಒಕ್ಯಾಬ್ರಿ ಟೆಸ್ಟ್ ಮಾಡೋಕ್ಕೆ ಧಾರ್ಮಿಕ ಅಂದ್ಬಿಟ್ರೆ ನೀವೇನು ಬರೀತೀರಾ ರಿಲೀಜಿಯಸ್ ಎಲ್ಲರಿಗೂ ಗೊತ್ತಿರತ್ತೆ ಓಕೆ ಈಗ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಆ ಒಂದು ಲಕ್ಷ ವಿದ್ಯಾರ್ಥಿಗಳಲ್ಲಿ ಟಾಪ್ ಒಂದು ಸಾವಿರ ತೆಗಿಬೇಕಾಗಿದೆ ಹೀಗಾಗಿ ಬರೇ ಧಾರ್ಮಿಕ ರಿಲೀಜಿಯಸ್ ಆಧ್ಯಾತ್ಮಿಕ ಸ್ಪಿರಿಚುವಲ್ ಬಹುತೇಕವಾಗಿ ಗೊತ್ತಿರುತ್ತೆ ಹೀಗಾಗಿ ಒಂದು ಸ್ಟೆಪ್ ಮುಂದೆ ಹೋಗ್ತಾರೆ ಧರ್ಮ ಪ್ರಧಾನ ಅಂತ ಹೇಳಕ್ಕೆ ನೀ ಏನು ಹೇಳ್ಬೋದು ಅಂತ ಓಕೆ ಅಲ್ಲಿ ಯಾವುದು ಕೊಟ್ಟಿರ್ತಾರೆ ಅದೇ ಮಾಡುವಂಥದ್ದು ಓಕೆ ಬರೀ ರಿಲೀಜಿಯಸ್ ಬರೆದ್ರೆ ಸಮ್ ಟೈಮ್ಸ್ ಓಕೆ ಇವ್ಯಾಲ್ಯುವೇಟರ್ ಮೌಲ್ಯಮಾಪಕರು ಪ್ರಧಾನ ಪದಕ್ಕೆ ನೋಡ್ಬೋದು ಯಾಕೆ ಪ್ರಧಾನ ಬರೆದಿಲ್ಲದ ಯು ಮೇ ಲೂಸ್ ದ ಮಾರ್ಕ್ಸ್ ಹೀಗಾಗಿ ಇಂಪಾರ್ಟೆಂಟ್ ಒಕ್ಯಾಬಲರಿ ಮರಿಬೇಡಿ ಅದಕ್ಕೆ ವಾಕ್ಯ ಅರ್ಥ ಮಾಡ್ಕೋಬೇಕಾದ್ರೆ ವರ್ಡ್ ಟು ವರ್ಡ್ ವೊಕ್ಯಾಬಲಿ ಅರ್ಥ ಮಾಡ್ಕೊಳ್ಳಿ ಟ್ರಾನ್ಸ್ಲೇಷನ್ ವರ್ಡ್ ಟು ವರ್ಡ್ ಮಾಡೋಕ್ಕಾಗಲ್ಲ ರೂಲ್ ಪ್ರಕಾರ ಮಾಡಬೇಕು ಓಕೆ ಬಟ್ ಒಕ್ಯಾಬರಿ ಮಾತ್ರ ಪದದಿಂದ ಪದಕ್ಕೆ ಕಲೀರಿ ಅಂದರೆ ಎಲ್ಲ ಕಲ್ತಂಗೆ ಆಗುತ್ತೆ ಮತ್ತು ಡೆಫಿನೆಟ್ಲಿ ಇಲ್ಲಿ ಇಂಡಿಯನ್ ಕಾಂಟಿನೆಂಟ್ ಮತ್ತು ರಿಲೀಜಿಯಸ್ ಪ್ರಾಮಿನೆಂಟ್ ಈ ಎರಡು ವರ್ಡ್ಗಳನ್ನ ಇವ್ಯಾಲ್ಯುವೇಟರ್ ನೋಡೇ ನೋಡ್ತಾರೆ ಇನ್ನು ಇಲ್ಲಿ ಹಾವಾಡಿಗೆಗೆ ನೀವು ಏನಂತೀರಾ ಈವನ್ ಎ ಮತ್ತು ಆ್ಯನ್ ನೀವು ಯೂಸ್ ಮಾಡುವಂಥದ್ದು ಓಕೆ ಸೊ ಸಮ್ ಟೈಮ್ಸ್ ದೇ ವಿಲ್ ಕ್ರಾಸ್ ಇಟ್ ಓಕೆ ಹೀಗಾಗಿ ನಾವು ಪರ್ಫೆಕ್ಟಾಗಿನೇ ಪ್ರಾಕ್ಟೀಸ್ ಮಾಡುವಂಥದ್ದು ಓಕೆ ರೈಟ್ ಸೊ ಬರ್ಕೊಳ್ಳಿ ಮೇಕ್ ಅ ಲಿಸ್ಟ್ ಆಫ್ ಆಕ್ಯುಪೇಷನ್ಸ್ ಆ್ಯಂಡ್ ಪ್ರೊಫೆಷನ್ಸ್ ವೃತ್ತಿಗಳು ಮತ್ತು ಕಸುಬುಗಳ ಲಿಸ್ಟು ನೀವು ಮೊಬೈಲ್ದಲ್ಲಿ ಹಾಕ್ಬೋದು ಬಟ್ ಅದಕ್ಕೇನೆ ಕೂತ್ಕೋಬೇಡಿ ಅದಾದ ಮೇಲೆ ಯು ರೆಫರ್ ಡಿಕ್ಷನರಿ ಆಲ್ಸೋ ಮೇಕ್ ಅ ಲಿಸ್ಟ್ ಆಫ್ ಆಲ್ ದ ಪ್ರೊಫೆಷನ್ಸ್ ಫಾರ್ ಎಕ್ಸಾಂಪಲ್ ಸೊಪ್ಪು ಮಾರುವವ ಏನಂತ ಹೇಳ್ತೀರಾ ಸ್ನೇಹಿತರೆ ಅದು ಏನು ವೆಂಡರ್ ಮಾರುವವ ವೆಂಡರು ನಾನು ಸೊಪ್ಪು ಅಂತ ಹೇಳಿದ್ದೀನಿ ವೆಜ್ ವೆಜಿಟೇಬಲ್ ತರಕಾರಿ ಮಗು ಗುಡ್ ಗುಡ್ ಟ್ರೈ ಇನ್ನು ಸ್ವಲ್ಪ ಹತ್ತಿರ ಬಾ ಆ ವೆರಿ ಗುಡ್ ಸ್ಟಿಲ್ ಸ್ಟಿಲ್ ವೆರಿ ಗುಡ್ ಆನ್ಸರ್ ವಂಡರ್ಫುಲ್ ಅದಕ್ಕೆ ಪರ್ಫೆಕ್ಟ್ ಆನ್ಸರ್ ಅಂದರೆ ಗ್ರೀನ್ ವೆಂಡರ್ ಅಂತ ಹೇಳ್ತೀವಿ ಓಕೆ ಬಟ್ ನೀವು ಲೀಫಿ ವೆಜಿಟೇಬಲ್ ಅಂತಂದರೆ ತಪ್ಪೇನಲ್ಲ ನೋಡಿ ಈ ರೀತಿ ಪ್ರಯತ್ನ ಮಾಡಿದಾಗ ವೃತ್ತಿಗಳು ಸಿಗ್ತವೆ ಕಾಂಗ್ರಾಚ್ಯುಲೇಷನ್ಸ್ ಈ ರೀತಿ ಎಲ್ಲ ಬರೆದಿಟ್ಕೊಂಬಿಡಿ ಎಕ್ಸಾಂಪಲ್ ಯಾವುದು ಬರೆದ್ರು ಯು ಕ್ಯಾನ್ ಡೂ ಇಟ್ ರೈಟ್ ಎಸ್ ಕ್ಯಾನ್ ಮೂವ್ ಇನ್ ಟು ದ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ ಸ್ವಲ್ಪ ಉದ್ದನೆಯ ವಾಕ್ಯ ಸಹಿತ ಇದೆ ರೈಟ್ ಮೈ ಡಿಯರ್ ಫ್ರೆಂಡ್ಸ್ ಶಾಲಾ ಶಿಕ್ಷಣದ ಮಟ್ಟವನ್ನು ಸುಧಾರಿಸಲು ಮತ್ತು ವರದಿ ಮಾಡಲು ರಾಮಮೂರ್ತಿ ಆಯೋಗವನ್ನು ನಿಯೋಜಿಸಲಾಯಿತು ಈ ಎಕ್ಸಾಂಪಲ್ನಿಂದ ಬಹಳ ಕಲಿತಿದೆ ನಂಬರ್ ಒನ್ ಒಂದು ಟ್ರಾನ್ಸ್ಲೇಷನ್ ಎಲ್ಲ ಅನ್ನು ಎರಡು ಅಥವಾ ಮೂರು ಟೈಪ್ ಮಾಡಬಹುದು ಇಲ್ಲಿ ನಿಮಗೆ ಎರಡು ಟೈಪ್ ಹೇಳ್ಕೊಡ್ತೀನಿ ಎರಡನೇದು ಅಗೇನ್ ರೂಪ ಹಿಂಗಾಗಿ ವೆರಿ ಇಂಪಾರ್ಟೆಂಟ್ ಹಿಯರ್ ಟು ಡಿಟೆಕ್ಟ್ ದ ರೂಪ ಕೊನೆಯ ಪದ ಯಾವುದು ಸ್ನೇಹಿತರೆ ನಿಯೋಜಿಸಲಾಯಿತು ಹೌದಾ ಹಾಂ ಇನ್ನ ಕರ್ತು ಪದ ಯಾವುದು ರಾಮಮೂರ್ತಿ ಆಯೋಗ ವಂಡರ್ಫುಲ್ ಓಕೆ ಸೊ ನಿಯೋಜಿಸಲಾಯಿತು ಕೊನೆಯ ಮೂರು ಪದಗಳಲ್ಲಿ ಆಯಿತು ಅಥವಾ ಇತ್ತು ಇದೆ ಹಿಂಗಾಗಿ ಮೊದಲು ಹೇಳಿ ಟೆನ್ಸ್ ಯಾವುದು ಟೆನ್ಸ್ ಇನ್ನ ಕರೆಕ್ಟ್ ರೂಪ ಇದರಲ್ಲಿ ಎರಡು ಇದೆ ಒಂದು ನಿಯೋಜನೆ ಆ ನಿಯೋಜನೆ ಮಾಡಿರೋದು ಹಿಂದೆ ಅಸ್ತಿತ್ವದಲ್ಲಿ ಇತ್ತು ಸೊ ಇದು ಎರಡೂ ಇರೋದ್ರಿಂದ ಇಲ್ಲಿ ಬಿ ಪ್ಲಸ್ ಡು ಟೆನ್ಸ್ ಬಿ ಪ್ಲಸ್ ಡು ಪಾಸ್ ಟೆನ್ಸ್ ಒಂದು ವೇಳೆ ನಿಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಪ್ರೆಸೆಂಟ್ ನಿಯೋಜಿಸಲಾಯಿತು ಅಥವಾ ನಿಯೋಜಿಸಲಾಗಿತ್ತು ಪಾಸ್ಟ್ ಟೆನ್ಸ್ ಓಕೆ ನಿಯೋಜಿಸಲಾಗಿದೆ ಪ್ರೆಸೆಂಟ್ ಟೆನ್ಸ್ ನಿಯೋಜಿಸಲಾಗುವುದು ಫ್ಯೂಚರ್ ನಿಮಗೆ ಬಿ ಪ್ಲಸ್ ಟು ಉದಾಹರಣೆ ಕೊಟ್ಟಿದ್ದೀನಿ ಹತ್ತರಿಂದ ಇಪ್ಪತ್ತು ಎಕ್ಸಾಂಪಲ್ ಹೋಮ್ವರ್ಕ್ ಮಾಡಿ ಮಾಡಿ ಅಂತಲೂ ಹೇಳಿದ್ದೆ ಓಕೆ ಆನ್ಲೈನ್ ಕ್ಲಾಸಲ್ಲಿ ಎಲ್ಲ ಚೆಕ್ ಮಾಡೋಕ್ಕಾಗಲ್ಲ ಟೈಮ್ ಭಾಳ ಕಡಿಮೆ ಇರುತ್ತೆ ನೀವು ಮಾಡಿದಿರಿ ಅಂದ್ಕೊಂಡಿದ್ದೀನಿ ಓಕೆ ಸೊ ಅದನ್ನು ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಈಸಿ ಆಗುತ್ತೆ ರೈಟ್ ಇನ್ನು ನಿಯೋಜಿಸಲಾಯಿತು ವಾಟ್ ಈಸ್ ದ ವರ್ಡ್ ಫಾರ್ ನಿಯೋಜನೆ ಬಹಳ ಬ್ಯೂಟಿಫುಲ್ ವರ್ಡ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಇದು ಪರ್ಫೆಕ್ಟ್ ವರ್ಡ್ ಒಂದು ವೇಳೆ ಕಾನ್ಸ್ಟಿಟ್ಯೂಟೆಡ್ ನೆನಪಾಗದಿದ್ರೆ ಅಪಾಯಿಂಟೆಡ್ ರೆಕ್ರೂಟೆಡ್ ಫಾರ್ಮ್ಡ್ ಅಂತ ಬರೀಬಹುದು ಓಕೆ ಆದರೆ ಆದಷ್ಟು ನೋಡಿ ಒಂದು ಲಕ್ಷ ವಿದ್ಯಾರ್ಥಿಗಳಲ್ಲಿ ಒಂದು ಸಾವಿರ ಆಗಿ ಹೊರಮ್ಮಬೇಕಾದರೆ ನಮ್ಮ ಉತ್ತರ ಪತ್ರಿಕೆಗಳು ಬೇರೆಯವರಿಂದ ವಿಶೇಷವಾಗಿ ಸರಿ ಇರಬೇಕು ಹೀಗಾಗಿ ಆದಷ್ಟು ಟೆಕ್ನಿಕಲ್ ಶಬ್ದವನ್ನು ಯೂಸ್ ಮಾಡೋಣ ದ ಲಾಸ್ಟ್ ವರ್ಡ್ ಈಸ್ ಬಿ ಪ್ಲಸ್ ಡು ಫಾರ್ಮ್ ಪಾಸ್ಟೆನ್ಸ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಇನ್ನ ಕರ್ತುಪದ ರಾಮಮೂರ್ತಿ ಆಯೋಗ ರಾಮಮೂರ್ತಿ ಹೆಸರು ಟ್ರಾನ್ಸ್ಲೇಟ್ ಮಾಡಬೇಡಿ ರಾಮಮೂರ್ತಿ ಆಯೋಗ ಅಂತ ಹೇಳಕ್ಕೆ ಕಮಿಷನ್ ಕಮಿಷನ್ ಇದು ಹೋಮೋ ನಿಮ್ ಒಂದು ಕಮಿಷನ್ ಅಂದರೆ ಆಯೋಗ ಇನ್ನೊಂದು ಕಮಿಷನ್ ಅಂದರೆ ಸಂಭಾವನೆ ಎಲ್ ಐ ಸಿ ಏಜೆಂಟ್ ಗೆಟ್ಸ್ ಕಮಿಷನ್ ಎಟ್ಸೆಟ್ರಾ ರೈಟ್ ಈ ರೀತಿ ರಾಮಮೂರ್ತಿ ಕಮೀಷನ್ ಕರ್ತುಪದ ತಿಳ್ಕೊಳ್ಳಿ ಇದ್ರೆ ಎರಡು ಟೈಪ್ ಮಾಡ್ಬೋದು ಸ್ವಲ್ಪ ಅದ್ಲಿ ಬದಲಿ ಮಾಡಿ ಮಾಡ್ಬೋದು ಓಕೆ ಎರಡು ರೀತಿ ಮಾಡಿದ್ರು ಓಕೆ ರಾಮಮೂರ್ತಿ ಕಮಿಷನ್ ಕರ್ತು ಪದ ವಾಸ್ ಕಾನ್ಸ್ಟಿಟ್ಯೂಟೆಡ್ ಕೊನೆಯ ಪದ ಏನಕ್ಕೆ ಶಾಲಾ ಶಿಕ್ಷಣ ಸ್ಕೂಲ್ ಎಜುಕೇಷನ್ ಮಟ್ಟ ಲೆವೆಲ್ ಸುಧಾರಿಸಲು ಟು ಇಂಪ್ರೂವ್ ಮತ್ತು ಎನ್ ಡಿ ಬರೀರಿ ಆ್ಯಂಡ್ ವರದಿ ಮಾಡಲು ರಿಪೋರ್ಟ್ ಈಗ ಕರ್ತುಪದ ಕೊನೆಯ ಪದ ಆದಮೇಲೆ ವಿರುದ್ಧ ದಿಕ್ಕಿನಲ್ಲಿ ಹುಡುಕ್ತಾ ಹೋಗಿ ಆನ್ಸರ್ ಸಿಗತ್ತೆ ನಮ್ಮ ಮಾತೃಭಾಷೆಯಲ್ಲೇ ಕೊಟ್ಟಿರ್ತಾರೆ ಆ ರೀತಿ ಜೋಡಣೆ ಮಾಡುವಂಥದ್ದು ಈ ರೀತಿ ಮಾಡಿದಾಗ ರಾಮಮೂರ್ತಿ ಕಮಿಷನ್ ಕರ್ತುಪದ ವಾಸ್ ಕಾನ್ಸ್ಟಿಟ್ಯೂಟೆಡ್ ಕೊನೆಯ ಪದ ಏನೋ ಒಂದು ಮಾಡಲು ಟು ಟು ಇಂಪ್ರೂವ್ ಸ್ಕೂಲ್ ಎಜುಕೇಷನ್ ಲೆವೆಲ್ ಆ್ಯಂಡ್ ರಿಪೋರ್ಟ್ ಇದು ಟೈಪ್ ಒನ್ ಐ ರಿಪೀಟ್ ಎಲ್ಲ ಕೂಡ ಒಮ್ಮೆ ಬರ್ಕೊಳ್ಳಿ ರಾಮ್ ಮೂರ್ತಿ ಕಮಿಷನ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಟು ಇಂಪ್ರೂವ್ ಸ್ಕೂಲ್ ಎಜುಕೇಷನ್ ಲೆವೆಲ್ ಆ್ಯಂಡ್ ರಿಪೋರ್ಟ್ ಈಗ ಇಲ್ಲಿ ನೋಡಿ ರಾಜು ಶಾಲೆಗೆ ಹೋಗುತ್ತಾನೇನೂ ಸರಿ ಶಾಲೆಗೆ ರಾಜು ಹೋಗುತ್ತಾನೆ ರಾಜು ಮತ್ತು ಶಾಲೆ ಅದ್ಲಿ ಬದಲಿ ಮಾಡಿದ್ದೀನಿ ಇನ್ನು ಹೋಗುತ್ತಾನೆ ರಾಜು ಶಾಲೆಗೆ ಅದು ಸರಿ ಹೋಗುತ್ತಾನೆ ಶಾಲೆಗೆ ರಾಜು ಅದು ಸರಿ ಈ ರೀತಿ ಇದ್ದಾಗ ಇಲ್ಲೂ ಸಹಿತ ಕೊನೆಯ ಪದ ವಿಶೇಷವಾಗಿ ಬಿ ಮತ್ತು ಬಿ ಪ್ಲಸ್ ಡು ಇದ್ದಾಗ ಒಮ್ಮೊಮ್ಮೆ ಎರಡು ಥರ ಮಾಡ್ಬೋದು ಹೆಂಗೆ ಇದು ಒನ್ ಟೈಪ್ ಆಯಿತು ರಾಮ್ ಮೂರ್ತಿ ಕಮಿಷನ್ ಕರ್ತು ಪದ ವಾಸ್ ಕಾನ್ಸ್ಟಿಟ್ಯೂಟೆಡ್ ಟು ಡ್ಯಾಶ್ ಓಕೆ ಇನ್ನು ಟೈಪ್ ಟೂದಲ್ಲಿ ಟೂದಿಂದನೇ ಮಾಡಿಬಿಡಿ ಓಕೆ ಅದ್ಲಿ ಬದಲಿ ಮಾಡುವಂಥದ್ದು

ಎಲ್ಲ ಹಿಂಟ್ಸ್ ಪಾಯಿಂಟ್ಸ್ ಕೊಟ್ಟಿದ್ದೀನಿ ಟ್ರೈ ಪ್ರಯತ್ನ ಮಾಡಿ ಟೈಪ್ ಒನ್ ಅಂತ ಬರ್ಕೊಳ್ಳಿ ಆನ್ಸರು ಟೈಪ್ ಒನ್ ಎಸ್ ಅದು ಟೈಪ್ ಟು ಎರಡೂ ಸರಿ ಓಕೆ ಅಬ್ಸಲೂಟ್ಲಿ ಫೈನ್ ಅದಕ್ಕೆ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಬರಿಬೋದು ಬರಿಬೋದು ಎಸ್ 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 ಡೆಫಿನೆಟ್ಲಿ ಅಭಿವೃದ್ಧಿ ಅಂತ ಆಗುತ್ತೆ ನೋ ಪ್ರಾಬ್ಲಮ್ ಒಂದೇ ಅರ್ಥ ಬರುತ್ತೆ ಸಮಾನಾರ್ಥಕ ಪದಗಳು ಬರುವಂತದ್ದು ಯಾವುದೂ ಯೂಸ್ ಮಾಡೋದು ಅದಕ್ಕೆ ನಿಮಗೆ ಒಕಾಬರಿ ಜಾಸ್ತಿ ಇದ್ದರೆ ಯಾವುದೂ ಯೂಸ್ ಮಾಡಬಹುದು ಯು ಕ್ಯಾನ್ ಇಲ್ಲಿ ದೇ ವಿ ಲುಕ್ ಫಾರ್ ರಾಮ್ ಮೂರ್ತಿ ಕಮಿಷನ್ ಮತ್ತು ನಿಯೋಜಿಸಲಾಯಿತು ಫಸ್ಟ್ ಪ್ರಿಫ್ರೆಂಡ್ ಕಾನ್ಸ್ಟಿಟ್ಯೂಟೆಡ್ ನೆನಪು ಆಗದೆ ಇದ್ರೆ ರೆಕ್ರೂಟೆಡ್ ಫಾರ್ಮ್ಡ್ ಅಪಾಯಿಂಟೆಡ್ ಓಕೆ ಬಟ್ ಫಸ್ಟ್ ವರ್ಡ್ ಇಸ್ ನಿಯೋಜಿಸಲಾಯಿತು ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಇಂಥ ಪದಗಳನ್ನ ಓಕೆ ಸೊ ನಮ್ಮ ವಿದ್ಯಾರ್ಥಿಗಳು ಅಟ್ಲೀಸ್ಟ್ ಒನ್ ಸ್ಟೆಪ್ ಮುಂದೆ ಇರಬೇಕು ಇದು ನಮ್ಮ ಉದ್ದೇಶನೂ ಹೌದು ಆ ರೀತಿ ನಾವು ತರಬೇತಿನೂ ಕೊಡ್ತಾಯಿದ್ದೀವಿ ಸೊ ಆದಷ್ಟು ಟೆಕ್ನಿಕಲ್ ವರ್ಡ್ಸ್ ನೆನಪಿಟ್ಕೊಳ್ಳಿ ತೆಗಿಳಿ ಈವನ್ ಸ್ಪೆಲ್ಲಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಐ ಅಂಡರ್ಸ್ಟ್ಯಾಂಡ್ ನಾಟ್ ದೋ ನಾಟ್ ಸೊ ಈಸಿ ಬಟ್ ವಿ ಹ್ಯಾವ್ ಟು ರಿಮೆಂಬರ್ ಕಾನ್ಸ್ಟಿಟ್ಯೂಟ್ ಕಾನ್ಸ್ಟಿಟ್ಯೂಷನ್ ಬೇರೆ ನಾಮಪದ ಸಂವಿಧಾನ ಕಾನ್ಸ್ಟಿಟ್ಯೂಟ್ ಬೇರೆ ಓಕೆ ಉತ್ತರ ಬರೆದಿದ್ದೀನಿ ನೋಡ್ಕೊಳ್ಳಿ ಟೈಪ್ ಒನ್ ಅಂತ ಬರ್ಕೊಳ್ಳಿ ಟೈಪ್ ಟು ಮೌಖಿಕವಾಗಿ ಹೇಳ್ತೀನಿ ಬರ್ಕೊಳ್ಳಿ ರಾಮಮೂರ್ತಿ ಮೂರ್ತಿ ಕಮೀಷನ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಟು ಇಂಪ್ರೂವ್ ದ ಸ್ಕೂಲ್ ಎಜುಕೇಷನ್ ಲೆವೆಲ್ ಆ್ಯಂಡ್ ರಿಪೋರ್ಟ್ ದ ಪರ್ಫೆಕ್ಟ್ ಆನ್ಸರ್ ಟೈಪ್ ಒನ್ ಟೈಪ್ ಒನ್ ಎಲ್ಲರೂ ಬರೆದರ ಹಾಂ ಕೆಳಗಡೆ ಟೈಪ್ ಟು ಇಲ್ಲಿಂದ ಶುರು ಮಾಡಿ ಟೈಪ್ ಟು ಟೂದಿಂದ ಇಲ್ಲಿಂದ ಶುರು ಮಾಡಿ ಟೈಪ್ ಟು ಟು ಇಂಪ್ರೂವ್ ದ ಸ್ಕೂಲ್ ಎಜುಕೇಷನ್ ಲೆವೆಲ್ ಆ್ಯಂಡ್ ರಿಪೋರ್ಟ್ ಇಷ್ಟೇ ಬರೀರಿ ಫಸ್ಟ್ ಸ್ಟಾರ್ಟ್ ವಿತ್ ವೆರಿ ಬರೀ ಅದ್ಲಿ ಬದಲಿ ಮಾಡೋದು ಏನು ದೊಡ್ಡ ವಿಶೇಷ ಇಲ್ಲ ಆದರೆ ಎಕ್ಸಾಂಪಲ್ಲಿ ಗೊಂದಲ ಆಗಬಾರ್ದು ನಿಮ್ಗೆ ಅದಕ್ಕೆ ಟು ಇಂಪ್ರೂವ್ ದ ಲೆವೆಲ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ರಿಪೋರ್ಟ್ ನೆಕ್ಸ್ಟ್ ಬರೀರಿ ರಾಮಮೂರ್ತಿ ಮೂರ್ತಿ ಕಮಿಷನ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ನೀವು ಎಕ್ಸಾಮಲ್ಲಿ ಯಾವುದು ಬರೆದ್ರೂ ಓಕೆ ಆದರೆ ಎರಡೂ ಎಕ್ಸಾಮ್ ಎರಡೂ ಉದಾಹರಣೆಗಳಲ್ಲಿ ಅರ್ಥ ಟೆನ್ಸು ಫಾರ್ಮು ಬದಲಾವಣೆ ಆಗಿಲ್ಲ ಅದನ್ನು ನೀವು ನೆನಪಿಟ್ಕೋಬೇಕು ಟೆನ್ಸ್ ಯಾವುದಕ್ಕೂ ಚೇಂಜ್ ಮಾಡಂಗಿಲ್ಲ ಹೇಳಪ್ಪ ಹೇಳು ಒಬ್ರು 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 ಹಾ ಹೇಳು ಮಗು ಇನ್ನೊಮ್ಮೆ ಹೇಳು ಅಲ್ಲ ಮಗು ನೀನು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿದಿ ಇವರು ಆಗಿದೆ ಅಂತ ಕೊಟ್ಟಿಲ್ಲ ಅದನ್ನು ಸುಧಾರಣೆ ಮಾಡಲು ಟೂ ಬರಬೇಕಲ್ಲ ಮಗು ಇಲ್ಲಿ ಅದನ್ನು ಮಾಡಲು ಅದನ್ನು ಅದು ಮಾಡಿರಬಹುದು ನಮಗೇನು ಗೊತ್ತಾಗಿದೆ ಅಂತ ಅನ್ನೋಕ್ಕಿಂತ ಸ್ನೇಹಿತರೆ ಅಲ್ಲಿ ಏನು ಕೊಟ್ಟಿದ್ದಾರೆ ಸುಧಾರಿಸಲು ಸುಧಾರಣೆ ಆಗಿದೆ ಅಂತ ನೀವು ಬರೆದಿರಿದೆಯಾ ಓಕೆ ಹೀಗಾಗಿ ಸ್ವಲ್ಪ ಬದಲಾವಣೆ ಮಾಡ್ಕೊ ಮಗು ಒಂದು ಕೆಲಸ ಆಗಬೇಕಾಗಿದೆ ಅಂದರೆ ಟೂ ಬರೀಬೇಕು ಆ ಎಮ್ ಎ ಆಫೀಸರ್ ಬೇರೆ ಆ ಎಮ್ ಎನ್ ಆಫೀಸರ್ ಬೇರೆ ಐ ಹ್ಯಾವ್ ಟು ಬಿಕಮ್ ಆಫೀಸರ್ ಬೇರೆ ಅವತ್ತು ತಾನೆ ಓಕೆ ಈ ರೀತಿ ಸಂದೇಹಗಳು ಬರ್ತವೆ ಕ್ಲಿಯರ್ ಮಾಡ್ಕೊಳ್ಳಿ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ರಾಕ್ಟೀಸ್ ಮಾಡಿ ಬಂದೇ ಬರುತ್ತೆ ಬರ್ಕೊಳ್ಳಿ ಬರೀಬಹುದು ಬಟ್ ಅವರು ಎರಡು ಬೇರೆ ಬೇರೆ ಕೊಟ್ಟದಿಂದ ಆದಷ್ಟು ರಿಸ್ಕ್ ತಗೊಳ್ಳೋದು ಬೇಡ ಅಥವಾ ಮೌಲ್ಯಮಾಪಕರಿಗೆ ಮಾರ್ಕ್ಸ್ ಕಟ್ ಮಾಡುವ ಅವಕಾಶ ಕೊಡೋದು ಬೇಡ ಅದೇನು ತಪ್ಪೇನಲ್ಲ ಆದರೆ ಇವರು ಎರಡು ಬೇರೆ ಬೇರೆ ಹೇಳೋದ್ರಿಂದ ನಾನು ಅದೇ ರೀತಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇಲ್ಲಿ ಅದು ಸಾಧ್ಯ ಇರೋದ್ರಿಂದ ಓಕೆ ಇಂಪ್ರೂವ್ಮೆಂಟ್ ರಿಪೋರ್ಟ್ ಬರೆದ್ರೆ ತಪ್ಪೇನಲ್ಲ ಬಿಕಾಸ್ ಯು ಹ್ಯಾವ್ ನಾಟ್ ಚೇಂಜ್ ದ ಟೆನ್ಸ್ ಓಕೆ ಇಲ್ಲಪ್ಪಿ ಇಲ್ಲ ಇಲ್ಲ ಅದಕ್ಕೆ ಹೇಳ್ತಾ ಇದೀನಿ ಈ ಆ್ಯಂಡನ್ನು ಅನ್ನ ಯೂಸ್ ಮಾಡುವುದು ಬಹುತೇಕವಾಗಿ ಎಲ್ಲಿ ಕಂಪನಿ ಮತ್ತು ಸಂಸ್ಥೆಗಳಲ್ಲಿ ಓಕೆ ಐ ಎಮ್ ಓನಿಂಗ್ ಎಕ್ಸ್ ಆ್ಯಂಡ್ ವೈ ಕಂಪ್ನಿ ಅಲ್ಲಿ ಈ ಆ್ಯಂಡ್ ಯೂಸ್ ಮಾಡ್ತೀವಿ ಕೆಲವೊಬ್ಬರು ಓಕೆ ಸೊ ಮತ್ತು ಮತ್ತು ಹಾಗೂ ಅಂತ ಹೇಳೋಕ್ಕೆ ಪ್ರಿಫರಬಲಿ ಅಂತ ಹೇಳ್ತಾ ಇದ್ದೀನಿ ಮೈಂಡ್ ಮೈ ವರ್ಡ್ಸ್ ಅಂದರೆ ಪ ಮೊದಲ ಪ್ರಾಶಸ್ತ್ಯ ಅದಕ್ಕೆ ಕೊಡಿ ಏನಂತ ಎ ಎನ್ ಡಿ ಬರೀಲಿಕ್ಕೆ ಇದನ್ನು ಯೂಸ್ವಲಿ ಹಾಂ ನಮ್ಮ ಕೆ ನಮ್ಮ ಕ್ಲಾಸಿಕ್ ವಿದ್ಯಾರ್ಥಿಗಳಿಗೆ ಗೊತ್ತು ಅವ್ರಿಗೊಂದು ಬ್ಯಾಗ್ ಕೊಟ್ಟಿರ್ತೀವಿ ಆ ಬ್ಯಾಗ್ ಅಥವಾ ಮ್ಯಾಗ್ಝಿನ್ದಲ್ಲಿ ಏನಂತ ಬಂದಿರ್ತೀವಿ ಕೆ ಎ ಎಸ್ ಆ್ಯಂಡ್ ಐ ಐ ಎಸ್ ಅಲ್ಲಿ ಮಾರ್ಕೆ ಮಾಡ್ತೀವಿ ಯಾಕೆ ಇದೊಂದು ಸಂಸ್ಥೆ ಸೊ ಕಂಪನಿ ಸಂಸ್ಥೆಗಳಲ್ಲಿ ಹೇಳ್ಬೇಕಾದ್ರೆ ಸಾಮಾನ್ಯವಾಗಿ ಅದನ್ನು ಬಳಕೆ ಮಾಡ್ತಾರೆ ಇಲ್ಲಿ ಮಾಡಿದರೆ ಅಪರಾಧ ಅಂತನ ಹೇಳ್ತಾ ಇಲ್ಲ ಆದರೂ ಆದಷ್ಟು ಅನಾವಶ್ಯಕವಾಗಿ ಐ ಮೀನ್ ರಿಸ್ಕ್ ತಗೊಳ್ಳೋದು ಬೇಡ ಅಂಬುದು ನನ್ನ ಉದ್ದೇಶ ಅಷ್ಟೇ ಹೀಗಾಗಿ ಹಾಗೂ ಮತ್ತು ಅಂತ ಹೇಳುವಂತಹ ಪದಗಳಿಗೆ ಬೆಟರ್ ಯೂಸ್ ಆ್ಯಂಡ್ ಯಾವುದು ನಿಷ್ಠುರವಾಗಿ ಅದು ಅಲ್ಲ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ನಿಮ್ಮ ಉತ್ರನೂ ಸರಿ ಇರಬಹುದು ಆದರೆ ಅಲ್ಲಿ ಏನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮಾಡಿಬಿಟ್ರೆ ಮೌಲ್ಯಮಾಪಕರಿಗೆ ಗೊಂದಲ ಇರೋದಿಲ್ಲ ಆ್ಯಂಡ್ ಸಿಂಪ್ಲಿ ಯು ವಿಲ್ ಗೆಟ್ ದ ಮಾರ್ಕ್ಸ್ ದಿಸ್ ಈಸ್ ಮೈ ಇಂಟೆನ್ಷನ್ ಓಕೆ ಸ್ನೇಹಿತರೆ ರೈಟ್ ಯಾಕೆಂದರೆ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ ಅಬ್ಸಲ್ಯೂಟ್ಲಿ ಫೈನ್ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಭಾಳ ಖುಷಿ ಆಗುತ್ತೆ ನೀವು ಬೇರೆ ಬೇರೆ ಪದ ಹೇಳಿದಾಗ ಎಕ್ಸಲೆಂಟ್ ಓಕೆ ಯು ಕ್ಯಾನ್ ಯೂಸ್ ಡೆವಲಪ್ಲಿ ಡೆಫಿನೆಟ್ಲಿ ಸಿನೋನಿಮ್ ಸಮಾನಾರ್ಥಕ ಪದ ಬಿಂದಾಸ್ ಯೂಸ್ ಮಾಡಿ ಆದರೆ ಅದೇ ಅರ್ಥ ಮತ್ತು ಟೆನ್ಸ್ ಕೊಡೋಂಗೆ ಡೆಫಿನೆಟ್ಲಿ ಮಾಡ್ಬೋದು ಸ್ನೇಹಿತರೆ ಓಕೆ ಈಗ ನೆಕ್ಸ್ಟ್ ಗೊತ್ತಾಗುತ್ತೆ ನೋಡಿ ಇನ್ನೊಂದು ಎಕ್ಸಾಂಪಲು ಭಾಳ ಚೆನ್ನಾಗಿ ಡಿಸ್ಕಷನ್ ಮಾಡ್ತಾಯಿದ್ರ ರಿಯಲಿ ಗುಡ್ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಆರ್ ಡೂಯಿಂಗ್ ಅ ಗುಡ್ ಲರ್ನಿಂಗ್ ಪ್ಲೀಸ್ ಕಂಟಿನ್ಯೂ ಇಟ್ ಯಸ್ ಇದು ಏನ್ ಹೇಳಿದೆ ನಾಳೆ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ ಅದರಲ್ಲಿ ಹದಿನೈದು ವಾಕ್ಯಗಳಲ್ಲಿರುವ ಒಂದು ವಾಕ್ಯ ಏನು ನಮ್ಮ ಸಂವಿಧಾನದಲ್ಲಿ ಭಾರತವನ್ನು ಸ್ವಾತಂತ್ರ್ಯ ಗಣರಾಜ್ಯ ಮತ್ತು ಪ್ರಜೆಗಳ ಪರಮಾಧಿಕಾರ ಎಂದು ವಿವರಿಸಲಾಗಿದೆ ಓಕೆ ಎಸ್ ಸ್ನೇಹಿತರೆ ಕೊನೆಯ ಪದ ಯಾವುದು ಹ ಯಾವ ರೂಪ ಯಾವ ಟೆನ್ಸ್ ಮಗು ಏ ಯಾಕೆ ಪಾಸ್ಟ್ ಟೆನ್ಸ್ ಕೊನೆಯ ಎರಡು ಪದ ಸುಮ್ಮನೆ ಹಂಗೆ ಬಿಡಿ ಸ್ನೇಹಿತರೆ ಕೊನೆಯ ಎರಡು ಅಕ್ಷ ಪದಗಳಲ್ಲಿ ಏನಿದೆ ಇದೇ ಇದೆ ಇದೇ ಇದ್ರೆ ಯಾವ ಟೆನ್ಸ್ ಮತ್ತೆ ಇತ್ತು ಹಾ ವಿವರಿಸಲಾಗಿತ್ತು ಅಂತ ಇದ್ರೆ ಪಾಸ್ಟ್ ವಿವರಿಸಲಾಗುವುದು ಫ್ಯೂಚರ್ ಇದನ್ನ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಹೌದಾ ಇಲ್ಲ ಹಾ ಹೀಗಾಗಿ ಪ್ರೆಸೆಂಟೆನ್ಸ್ ಇನ್ನ ವಿವರಿಸು ಡು ರೂಪ ಇದೆ ಬಿ ರೂಪ ಸೊ ಬಿ ಪ್ಲಸ್ ಡು ಪ್ರೆಸೆಂಟೆನ್ಸ್ ಬಿ ಪ್ಲಸ್ ಡು ಪ್ರೆಸೆಂಟೆನ್ಸ್ ಇದ್ದಾಗ ಗ್ರಾಮರು ಏನು ಸ್ನೇಹಿತರೆ ಈ ಯೂಸ್ ಮಾಡಿದ್ದೀವಿ ವಿ ತ್ರೀ ಕರೆಕ್ಟ್ ಬ್ಯೂಟಿಫುಲ್ ಇದನ್ನೆಲ್ಲರೂ ಹೇಳಬೇಕು ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ಥ್ರೀ ಅಂತ ಹೇಳಿಕೆ ಯಾವ ವರ್ಡ್ ಯೂಸ್ ಮಾಡಬಹುದು ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಇದ್ದರೆ ವಿ ತ್ರೀ ಏನು ಕರೆಕ್ಟ್ ಬ್ಯೂಟಿಫುಲ್ ಎಕ್ಸ್ಪ್ಲೇನ್ ಹೀಗಾಗಿ ಕೊನೆಯ ಪದ ಏನಾಗುತ್ತೆ ಈಸ್ ಎಕ್ಸ್ಪ್ಲೇನ್ಡ್ ಎಕ್ಸ್ಪ್ಲೇನ್ ಬದಲು ಇನ್ನೊಂದು ವರ್ಡ್ ಯಾವ್ದು ಯೂಸ್ ಮಾಡ್ಬೋದು ಈಸ್ ಡಿಸ್ಕ್ರೈಬ್ಡ್ ಹೌದೇ ಯಸ್ ದಟ್ ಈಸ್ ದೀನ್ ಇಂಪಾರ್ಟೆನ್ಸ್ ಆಫ್ ಮೈ ಡಿಯರ್ ಆರ್ ಡಿಕ್ಷನರಿ ಓಕೆ ವಿವರಿಸ ಈಗ ಹೇಳಿ ಕರ್ತೃಪದ ಯಾವುದು ಕರೆಕ್ಟ್ ವೆರಿ ಗುಡ್ ಈ ರೀತಿ ಮೊದ ಒಂದು ನಿಮಿಷ ಲೇಟ್ ಆದರೂ ಅಡ್ಡಿಲ್ಲ ಸರಿ ಉತ್ತರ ಕೊಡಿ ಯಾವುದು ಎದನ್ನು ವಿವರಿಸಲಾಗಿದೆ ಭಾರತವನ್ನು ನೋಡಿ ಒಂದು ಇಂಗ್ಲೀಷಲ್ಲಿ ವಾಕ್ಯ ಇದೆ ವೆಲ್ ಬಿಗನ್ ಈಸ್ ಹಾಫ್ ಡನ್ ಒಳ್ಳೆಯದಾಗಿ ಮಾಡಿದ ಆರಂಭ ಮಾಡಿದ ಕೆಲಸ ಅರ್ಧ ಮುಗಿದಂಗೆ ನೋಡಿ ಈ ದೊಡ್ಡ ವಾಕ್ಯ ಇರಲಿ ಆದರೆ ಈ ಎರಡು ಪದಗಳು ಗೊತ್ತಾದ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಹೋಗ್ತಾ ನೀವು ಎಲ್ಲ ಟ್ರಾನ್ಸ್ಲೇಷನ್ನ ಮಾಡ್ಬೋದು ಕರ್ತು ಪದ ಇಂಡಿಯಾ ಕೊನೆಯ ಪದ ಈಸ್ ಎಕ್ಸ್ಪ್ಲೇನ್ಡ್ ಇನ್ನ ವಕ್ಯಾಬಲರಿ ಎಂದು ಅಂತ ಹೇಳಕ್ಕೆ ಆಸ್ ನಮ್ಮ ಸಂವಿಧಾನದಲ್ಲಿ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಸ್ವಾತಂತ್ರ್ಯ ಇಂಡಿಪೆಂಡೆಂಟ್ ಗಣರಾಜ್ಯ ರಿಪಬ್ಲಿಕ್ ಮತ್ತು ಎನ್ ಡಿ ಪ್ರಜೆಗಳ ಪರಮಾಧಿಕಾರ ಯಾರಾದರೂ ಹೇಳ್ಬೋದಾ ಓಕೆ ಕರೆಕ್ಟ್ ವಂಡರ್ಫುಲ್ ಸಾವ್ರ್ಯಾನಿಟಿ ಬ್ಯೂಟಿಫುಲ್ ವರ್ಡ್ ಟೆಕ್ನಿಕಲ್ ವರ್ಡ್ ಪೀಪಲ್ಸ್ ಸಾವ್ರ್ಯಾನಿಟಿ ಒಂದು ವೇಳೆ ಪೀಪಲ್ಸ್ ಬರೆಯಿದ್ರು ಓಕೆ ಒಂದು ವೇಳೆ ಸಾವ್ರ್ಯಾನಿಟಿ ನೆನಪಾಗದೆ ಇದ್ದರೆ ಸುಪ್ರೀಮಸಿ ಅಂತ ಬರಿಬೋದು ಅಲ್ಟಿಮೇಟ್ ಪಾವರ್ ಅಂತ ಬರಿಬೋದು ಅವೆಲ್ಲ ಎರಡು ಮತ್ತು ಮೂರನೆಯ ಆದ್ಯತೆ ಯಾರು ಸಾವ್ರನಿಟಿ ಹೇಳಿದಿರ ಕಾಂಗ್ರಾಚ್ಯುಲೇಷನ್ಸ್ ಇದು ಟೆಕ್ನಿಕಲ್ ವರ್ಡ್ ನೋಡಿ ಇಲ್ಲೇ ನಮಗೆ ಮಾರ್ಕ್ಸ್ ಬರುವಂಥದ್ದು ಓಕೆ ಎಸ್ ಅದಕ್ಕೆ ದಯಮಾಡಿ ವಕೇಬರಿ ಟೆಕ್ನಿಕಲ್ ವರ್ಡ್ಸನ್ನು ಪ್ರಯತ್ನ ಇರಿ ಅಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗುವಂಥದ್ದು ಈಗ ನೋಡಿ ಎಲ್ಲ ಸೇರಿ ಕರ್ತು ಪದ ಇಂಡಿಯಾ ಕೊನೆಯ ಪದ ಈಸ್ ಎಕ್ಸ್ಪ್ಲೇನ್ ಇಂಡಿಯಾ ಈಸ್ ಎಕ್ಸ್ಪ್ಲೇನ್ ಏನಂತ ಆಸ್ ಇಂಡಿಪೆಂಡೆಂಟ್ ರಿಪಬ್ಲಿಕ್ ಆ್ಯಂಡ್ ಪೀಪಲ್ಸ್ ಸಾವ್ರ್ಯಾನಿಟಿ ಎಲ್ಲಿ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಈ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಬೇಕಂದರೆ ಕರ್ತೃದಕ್ಕಿಂತ ಮುಂಚೆನೂ ತೊಗೋಬೋದು ನಾನು ಈಗ ಹೇಳಿದಂಗೆ ನಾನು ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ಹೇಳುತ್ತೇನೆ ಇದನ್ನು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಎವ್ರಿ ಡೇ ಐ ವೇಕಪ್ ಅಟ್ ಫೈವ್ ಎ ಎಮ್ ಅಂತ ಹೇಳ್ಬೋದು ಅಥವಾ ಐ ವೇಕ್ಅಪ್ ಎವ್ರಿ ಡೇ ಅಟ್ ಫೈ ಎಮ್ ಈ ರೀತಿ ಅದ್ಲಿ ಬದಲಿ ಮಾಡು ಹೇಳ್ಬೋದು ಕಾಮ ಹಾಕಬೇಕು ಅದೇ ಟೆನ್ಸು ಹೀಗಾಗಿ ಅವರ್ ಕಾನ್ಸ್ಟಿಟ್ಯೂಷನ್ ಮೊದಲು ಯೂಸ್ ಮಾಡಿದ್ರು ಓಕೆ ಟೈಪ್ ಟು ಆಗುತ್ತೆ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಕಾಮ ಕರ್ತೃಪದ ಇಂಡಿಯಾ ಈಸ್ ಎಕ್ಸ್ಪ್ಲೈನ್ಡ್ ಆ್ಯಸ್ ಇಂಡಿಪೆಂಡೆಂಟ್ ರಿಪಬ್ಲಿಕ್ ಆ್ಯಂಡ್ ಪೀಪಲ್ಸ್ ಸಾವ್ರಾನಿಟಿ ಓಕೆ ಮಾಡಿರ್ ಫ್ರೆಂಡ್ಸ್ ಸೊ ಐ ರಿಪೀಟ್ ಆಮೇಲೆ ನಿಮ್ಗೆ ಬರ್ಕೊಳ್ಳೋಕ್ ಹೇಳ್ತೀನಿ ಇಂಡಿಯಾ ಈಸ್ ಎಕ್ಸ್ಪ್ಲೈನ್ಡ್ ಆ್ಯಸ್ ಇಂಡಿಪೆಂಡೆಂಟ್ ರಿಪಬ್ಲಿಕ್ ಆ್ಯಂಡ್ ಪೀಪಲ್ಸ್ ಸಾವ್ರಾನಿಟಿ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಅರ್ಥ ಆಯಿತು ಸ್ನೇಹಿತರೆ ಬರ್ಕೊಳ್ಳಿ ಹಾ ಬರ್ಕೊಳ್ಳಿ ನೀವೇ ಉತ್ತರ ಬರೀರಿ ನಾ ಇನ್ನೊಂದು ಅರ್ಧ ನಿಮಿಷ ಆದಮೇಲೆ ಉತ್ತರ ತೆಗಿತೀನಿ ಚೆಕ್ ಮಾಡ್ಕೊಳ್ಳಿ ಬರೀ ಉತ್ತರ ಬರ್ಕೊಳ್ಳೋಕ್ಕಿಂತ ಪ್ರಯತ್ನ ಮಾಡಿ ಬರ್ಕೊಳ್ಳಿ ಸ್ವಲ್ಪ ಬಿಡಿ ಬಿಡಿ ಐ ಮೀನ್ ಮಿಸ್ಟೇಕ್ಗಳು ಆಗಲಿ ಏನು ಪ್ರಾಬ್ಲಮ್ ಇಲ್ಲ ಇನ್ನೊಮ್ಮೆ ನಾವು ಫೇರ್ ನೋಟ್ಬುಕ್ ಮಾಡೋಣಂತೆ ಪ್ರಯತ್ನ ಬಹಳ ಇಂಪಾರ್ಟೆಂಟ್ ರೈಟ್ ಇಟ್ ಡೌನ್ ಹಾ ಮಾಡಬಹುದು ಮಗು ಬರ್ಬಹುದು डेफिनेटली ಹೈ ಹೇಳ್ತೀನಿ ಈಗ ಬರ್ಕೊಂಡು ಮಗು ಹೇಳ್ತೀನಿ ಹೇಳ್ತೀನಿ ಬರ್ಕೊ ಹಾ ಹೇಳ್ತೀನಿ ನಾನು ಮಾಡಿದ ಹೇಳಲ್ಲ ಹಾ ಹೇಳೆ ನಿಂಗೆ डेफिनेटली ಹೇಳಬಹುದು 1 मिनिट 1 मिनिट 1 मिनिट 1 मिनिट ಹಾ ಹಾಂ ಸರಿ ಇದೆ ನೋ ಪ್ರಾಬ್ಲಮ್ ಏನು ಡಿಫ್ರೆನ್ಸ್ ಆಗೇ ಇಲ್ಲ ಹಾಂ ಸ್ವಲ್ಪ ಅದಲಿ ಬದಲಿ ಆಗಿದೆ ಅಷ್ಟೇ ಪದಗಳು ಡೆಫಿನೆಟ್ಲಿ ಈಸ್ ರೈಟ್ ಟೆನ್ಸ್ ಚೇಂಜ್ ಆಗಬಾರ್ದು ನೋಡು ಟೆನ್ಸು ಅರ್ಥ ಹಾಗಾಗಲಾರ್ದೇ ನೀನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೂ ಓಕೆ ಯಾಕಂದರೆ ನಾ ಇದೇ ಥರ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಂತರ ಅಂತ ಅದು ಪ್ರಾಕ್ಟಿಕಲಿ ಪಾಸಿಬಲೂ ಇಲ್ಲ ಸೊ ನಾವು ಇಲ್ಲೇ ಹಂಡ್ರೆಡ್ ಪರ್ಸೆಂಟ್ ಪ್ರಿಪೇರ್ ಮಾಡಿದಾಗ ಎಕ್ಸಾಮ್ಲಿ ನೈಂಟಿ ಪರ್ಸೆಂಟ್ ಆದರೂ ಪರ್ಫಾಮ್ ಮಾಡ್ಬೋದು ಹಾಂ ಯಾರು ಹೇಳ್ತಾ ಇದ್ದೀರಲ್ಲ ಹೇಳು ಹಾ ಇಂಡಿಯಾ ಈಸ್ ಎಕ್ಸ್ಪ್ಲೇನ್ಡ್ ಆಸ್ ಎಕ್ಸ್ಪ್ಲೇನ್ಡ್ ಆಗಬೇಕು ಮಗು ನೋಡಿ ವಿವರ್ಸಲ್ ಆಗಿದೆ ಕೆಲಸ ಆಗಿದೆ ಹಿಂಗಾಗಿ ಅಲ್ಲಿ ಇ ಡಿ ಬರಬೇಕು ಹೆಲ್ಪಿಂಗ್ ವರ್ ಪ್ಲಸ್ ವಿ ತ್ರೀ ಓಕೆ ಹಿಂಗಾಗಿ ಈಸ್ ಎಕ್ಸ್ಪ್ಲೇನ್ ಬರೀಬೇಕು ಇದು ಬಿ ಪ್ಲಸ್ ಡೂ ರೂಪ ಎರಡನೇ ದಿವಸ ಹೇಳಿದೀನಿ ನೋಡು ಅದಕ್ಕೆ ರೂಲ್ಸ್ ಹೇಳಿಕೊಟ್ಟಿದ್ದೀನಿ ವಿ ಟು ವಿ ತ್ರೀ ಸೇಮ್ ಇರ್ತದೆ ಈಸ್ ಡಿಸ್ಕ್ರೈಬ್ಡ್ ಆರ್ ಈಸ್ ಎಕ್ಸ್ಪ್ಲೇನ್ ಬರೀಬೇಕು ಹಾಂ ಇ ಕೇಳ್ತಾ ಇದ್ದೀನಿ ನೋಡಿ ವಿವರಿಸಲಾಗಿದೆ ಕೊನೆಯ ಎರಡು ಅಕ್ಷರಗಳಲ್ಲಿ ಇದೇ ಇರುವುದರಿಂದ ಪ್ರೆಸೆಂಟೆನ್ಸ್ ವಿವರಿಸು ಡು ಡು ರೂಪ ಏನು ಮಾಡು ವಿವರಿಸು ಇದೇ ಬಿ ರೂಪ ಹೀಗಾಗಿ ಬಿ ಪ್ಲಸ್ ಡು ರೂಪ ಇದ್ದಾಗ ನಾವು ಒಂದು ರೂಲ್ ಹೇಳಿಕೊಟ್ಟಿದ್ದೀನಿ ಹೆಲ್ಪಿಂಗ್ ವರ್ ಪ್ಲಸ್ ಬಿ ತ್ರೀ ಓಕೆ ವರ್ ಬಿಲ್ಲಿ ಎಕ್ಸ್ಪ್ಲೈನ್ ಎಕ್ಸ್ಪ್ಲೇನ್ ಇದ್ದರೆ ವಿ ಥ್ರೀ ಎಕ್ಸ್ಪೇನ್ಡ್ ಹೀಗಾಗಿ ಈಸ್ ಎಕ್ಸ್ಪೇಂಡ್ ಒಂದು ವೇಳೆ ವಿವರಿಸಲಾಯಿತು ಅಥವಾ ವಿವರಿಸಲಾಗಿತ್ತು ಅಂತ ಹೇಳಿದರೆ ಪಾಸ್ಟ್ ಕೊನೆಯ ಎರಡು ಮೂರು ಅಕ್ಷರಗಳು ಬಹಳ ಬಹಳ ಇಂಪಾರ್ಟೆಂಟ್ ಇನ್ನು ವಿವರಿಸಲಾಗುವುದು ಅಂತ ಹೇಳಿದಾಗ ವಿಲ್ ಬಿ ವಕಾರ ಬಂದಿದೆ ಓಕೆ ಸೊ ದಿಸ್ ಈಸ್ ವಾಟ್ ವರ್ ಸ್ಟುವೆಂಟ್ ವಾಸ್ ಆಸ್ಕಿಂಗ್ ಸೊ ಎಲ್ಲ ಸೇರಿ ಆನ್ಸರ್ ಇನ್ನೊಮ್ಮಿದೆ ನೋಡಿ ಯು ಕ್ಯಾನ್ ರೈಟ್ ಇಟ್ ಡೌನ್ ಇಂಡಿಯಾ ಈಸ್ ಎಕ್ಸ್ಪೇಂಡ್ ಆ್ಯಸ್ ಇಂಡಿಪೆಂಡೆಂಟ್ प्ली पीपल सव्रिटी ईट इन कॉन्स्टिट्यूशन पीपल अफस्टी ये जनर है सर अद प्रॉब्लम पर्फेक्टली राइट ಇಂಡಿಯಾ ಎಕ್ಸ್ಪೆಂಡ್ ನೀವು ಗ್ರಾಮರ್ ಸರಿ ಇದ್ದರೆ ನೀವು ಅದಲಿ ಬದಲಿ ಮಾಡ್ಬೋದು ಸರಿ ಇದೆ ಮಗು ಹಾಂ ಇನ್ನು ಒಂದು ಹ್ಯಾವ್ ಫಾರ್ಮ್ ಮಾಡಿ ಕಂಪ್ಲೀಟ್ ಮಾಡೋಣ ಸೊ ದ್ಯಾಟ್ ಟುಮಾರೋ ವಿ ಕ್ಯಾನ್ ಕಂಟಿನ್ಯೂ ವಿತ್ ಟೂ ತೌಸಂಡ್ ಸೆವೆಂಟೀನ್ ಕ್ವಶ್ಟನ್ ಪೇಪರ್ ಓಕೆ ನಾಳೆ ಕನ್ನಡ ಟು ಇಂಗ್ಲೀಷ್ ಆ ಪೇಪರ್ದೊಂದಿಗೆ ಕಂಪ್ಲೀಟ್ ಮಾಡ್ತೀನಿ ನಾಳೆ ಸ್ವಲ್ಪ ನಾನು ನಾನು ಹಿಡ್ಕೊಂಡು ಟೆಕ್ನಿಕಲ್ ಟೀಮ್ ಹಿಡ್ಕೊಂಡು ಹೇಳ್ತಾ ಇದ್ದೀನಿ ಸೊ ಶಾರ್ಪ್ ಹತ್ತು ಗಂಟೆಕ್ಕದ್ದು ಮಾಡಿ ಹಬ್ಬಬ್ಬ ಅಂದರೂ ಹತ್ತು ಐದಕ್ಕೆ ಸ್ಟಾರ್ಟ್ ಮಾಡೋಣ ಹತ್ತು ಐದರಿಂದ ಹನ್ನೊಂದು ಹತ್ತು ಇವತ್ತು ಮೇಡಮ್ ಅವ್ರ ಪರ್ಮಿಷನ್ ತೊಗೊಂಡಿದ್ದೀನಿ ಒಂದು ಐದು ನಿಮಿಷ ಜಾಸ್ತಿ ತಗೋತೀನಿ ರೈಟ್ ಸೊ ದ್ಯಾಟ್ ಹ್ಯಾವ್ ಫಾರ್ ಮುಗಿಯುತ್ತೆ ನಾಳೆ ಕನ್ನಡ ಟು ಇಂಗ್ಲೀಷ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ ಟೂ ತೌಸಂಡ್ ಸೆವೆಂಟೀನ್ ಸೆಪ್ಟೆಂಬರ್ ಸೆವೆಂಟೀನ್ ನಡೆದಿರೋದು ಕ್ವಶನ್ ಪೇಪರ್ ಇದ್ದರೆ ನಾಳೆ ತೊಗೊಂಡು ಬಂದು ಇಟ್ಕೊಳ್ಳಿ ಅಂದರೆ ಟೈಮ್ ಸೇವ್ ಆಗುತ್ತೆ ನಾನು ಸೆಂಟೆನ್ಸ್ ಬೈ ಸೆಂಟೆನ್ಸ್ ಮಾಡ್ತಾ ಹೋಗ್ತೀನಿ ಓಕೆ ನೀವು ಪ್ಯಾರಾಗ್ರಾಫ್ ವೈಸ್ ಬರಿತಾ ಹೋಗಬೇಕು ನೆಕ್ಸ್ಟ್ ಓ ನಾಳೆ ಅಂದರೆ ನಾಡಿದ್ದು ಸಾರಿ ಸಾರಿ ನಾಳೆ ಅಂದರೆ ಮಂಡೇ ಮಂಡೇ ಓಕೆ ಸಂಡೇ ಇಸ್ ಹಾಲಿಡೇ ಯಾಕಂದ್ರೆ ನನ್ನ ಧ್ವನಿಗೂ ಸ್ವಲ್ಪ ಹೆಚ್ಚು ಕೊಡಬೇಕಾ ಓಕೆ ರೈಟ್ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಭಾರತವು ಅನೇಕಾನೇಕ ಧರ್ಮ ಸಂಸ್ಕೃತಿಗಳನ್ನು ಹೊಂದಿದೆ ಓಕೆ ಆ್ಯಕ್ಚುಲಿ ನೆಕ್ಸ್ಟ್ ಫ್ಯಾಕಲ್ಟಿ ಬಂದಿದ್ದಾರೆ ಮೇಡಮ್ ಅವರು ಬಟ್ ಅವರು ಪರ್ಮಿಷನ್ ತೊಗೊಂಡಿದ್ದೀನಿ ಜಸ್ಟ್ ಟೂ ಎಕ್ಸಾಂಪಲ್ಸ್ ಐ ವಿಲ್ ಕಂಪ್ಲೀಟ್ ಓಕೆ ಸೊ ಅಂದರೆ ನಾಳೆ ಕಂಪ್ಲೀಟ್ ಮಾಡಕ್ಕೆ ಬರುತ್ತೆ ಭಾರತವು ಅನೇಕ ಅನೇಕ ಧರ್ಮ ಸಂಸ್ಕೃತಿಗಳನ್ನು ಹೊಂದಿದೆ ಸ್ನೇಹಿತರೆ ಕೊನೆ ಪದ ಯಾವುದು ಹಾಂ ಯಾವ ರೂಪ ಯಾವ ಟೆನ್ಸು ಹಾ ನೋಡಿ ಇಲ್ಲ ನಿನ್ನೆ ಹೇಳಿದೆ ಹೊಂದು ಅಂತ ಪದ ಬಂದಾಗ ಕಣ್ಣು ಮುಚ್ಚಿ ನೀವು ಏನಂತ ತಿಳ್ಕೊಬೇಕು ಹ್ಯಾವ್ ಫಾರ್ಮ್ ಓಕೆ ಹೊಂದು ಹೊಂದಿದೆ ಇನ್ನು ಕೊನೆಯ ಎರಡು ಅಕ್ಷರಗಳಲ್ಲಿ ಇದೆ ಅಂತ ಇದೆ ಇದೇ ಇದ್ರೆ ಟೋಟಲ್ ಆಗಿ ಯಾವ ಟೆನ್ಸು ಪ್ರೆಸೆಂಟ್ ಹೌದಾ ಹೌದಾ ಹಿಂಗಾಗಿ ಹ್ಯಾವ್ ಅಥವಾ ಹ್ಯಾಸ್ ರೂಪ ಪ್ರೆಸೆಂಟ್ ಟೆನ್ಸ್ ಈಗ ಹೀಶೆ ಇಟ್ಟಿದ್ದಾಗ ಹ್ಯಾಸ್ ಯೂಸ್ ಮಾಡು ಆಯು ದೇವಿ ಇದ್ದಾಗ ಹ್ಯಾವ್ ಯೂಸ್ ಮಾಡು ಹೀಗಾಗಿ ಇಲ್ಲಿ ಭಾರತ ಇಂಡಿಯಾ ಇದು ಇಟ್ಟಲು ಬರುತ್ತೆ ಆದ್ರೂ ಬಂದು ನಿಮಗೆ ಮಾಹಿತಿ ಗೊತ್ತಿರಲಿ ಇಂಡಿಯಾ ಅಂತ ಪದ ಯೂಸ್ ಮಾಡಿದಾಗ ಹ್ಯಾಜು ಬಳಕೆ ಮಾಡ್ಬೋದು ಹ್ಯಾವೂ ಬಳಕೆ ಮಾಡ್ಬೋದು ಯಾಕೆ ಅಂತಂದ್ರೆ ಇಂಡಿಯಾ ಇಸ್ ಅ ಮಿಕ್ಸ್ಚರ್ ಆಫ್ ಪೀಪಲ್ ಅಥವಾ ಕಲೆಕ್ಷನ್ ಆಫ್ ಪೀಪಲ್ ಇರೋದ್ರಿಂದ ಹ್ಯಾವ್ ಯೂಸ್ ಮಾಡಬಹುದು ನಾ ಇಲ್ಲಿ ಹ್ಯಾಸ್ ಯೂಸ್ ಮಾಡಿದ್ದೀನಿ ಓಕೆ ಸೊ ಕರ್ತು ಪದ ಯಾವುದು ಸ್ನೇಹಿತರೆ ಇಂಡಿಯಾ ಕೊನೆಯ ಪದ ಹ್ಯಾಸ್ ಅನೇಕ ಅನೇಕಕ್ಕೆ ಏನಂತೀರಾ ಅಷ್ಟೇ ವೆರಿ ಗುಡ್ ಸವರಲ್ ಅಥವಾ ಡಿಫರೆಂಟ್ ಅಥವಾ ಮೆನಿ ಅಂತ ಹೇಳ್ಬೋದು ಧರ್ಮ ಸಂಸ್ಕೃತಿಗಳು ರಿಲೀಜಿಯಸ್ ಕಲ್ಚರ್ಸ್ ಹಾ ನೋಡಿ ಬರೇ ಧರ್ಮ ಕೇಳೋದಿಲ್ಲ ಓಕೆ ಕಾಂಪಿಟೇಷನ್ ಜಾಸ್ತಿ ಇದ್ದಾಗ ದೇ ಎಕ್ಸ್ಪೆಕ್ಟ್ ಸಮ್ ಅಡಿಷನಲ್ ವರ್ಡ್ಸ್ ಫ್ರಾಮ್ ಯು ರಿಲೀಜಿಯಸ್ ಕಲ್ಚರ್ಸ್ ಬಹುವಚನ ಓಕೆ ಸೊ ಎಲ್ಲ ಸೇರಿ ಕರ್ತು ಪದ ಇಂಡಿಯಾ ಕೊನೆಯ ಪದ ಹ್ಯಾಸ್ ಇಂಡಿಯಾ ಹ್ಯಾಸ್ ಸಬರಲ್ ರಿಲೀಜಿಯಸ್ ಕಲ್ಚರ್ಸ್ ಹ್ಯಾವ್ ರೂಪ ಓಕೆ ಬರ್ಕೊಳ್ಳಿ ಪಟ್ನೆ ಎಸ್ ಇ ಬರಿಬೋದು 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 ಮೆನಿ ಸೋ ಮೆನಿ ಸವರಲ್ ಬರಿಬೋದು ಮಗು ಎಸ್ ಇ ವಿ ಇ ಆರ್ ಎಲ್ ಬಹುತೇಕವಾಗಿ ನಿಮಗೆ ಕೆಲವೊಂದು ಗೊತ್ತಿರಲಾರದಂಥ ಅನಿಸಿರೋ ಕೆಲವೊಂದು ಪದಗಳನ್ನ ನಿಮ್ಗೆ ಹೇಳಿರ್ತೀನಿ ಸವರಲ್ ಮೆನಿ ಸೋ ಮೆನಿ ಯೂಸ್ ಮಾಡ್ಬೋದು ನಥಿಂಗ್ ರಾಂಗ್ ಧರ್ಮ ಸಂಸ್ಕೃತಿಗಳು ರಿಲೀಜಿಯಸ್ ಕಲ್ಚರ್ಸ್ ಬಹುವಚನ ಯೂಸ್ ಮಾಡಿ ನೆಕ್ಸ್ಟ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿ ಹೋಮ್ವರ್ಕ್ ಕೊಡ್ತೀನಿ ಉತ್ತರ ನಾಳೆ ತಿಳ್ಕೊಳ್ಳೋಣ ಆ ಉತ್ತರ ಹೇಳಿ ನಾಳೆ ಕರ್ನಾಟಕ ಇಂಗ್ಲೀಷ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ ಸೊ ಇಂಡಿಯಾ ಹ್ಯಾಸ್ ಸವರಲ್ ರಿಲಿಜಿಯಸ್ ಕಲ್ಚರ್ಸ್ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಭಾರತವು ವಿದೇಶಾಂಗ ನೀತಿ ಮತ್ತು ಆಂತರಿಕ ವ್ಯವಹಾರ ಆಂತರಿಕ ಮತ್ತು ಬಾಹ್ಯ ವ್ಯವಹಾರಗಳಲ್ಲಿ ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಧಿಕಾರ ಹೊಂದಿದೆ ಇದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಇವತ್ತು ಸಾಕಷ್ಟು ಜನ ಸರಿಯಾಗಿ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿದ್ದೀರಾ ಅದೇ ತರ ನೀವು ನಾಳೆ ಹೋಮ್ ವರ್ಕ್ ಮಾಡ್ಕೊಂಡು ಬನ್ನಿ ಕೊನೆ ಪದ ಯಾವುದು ಹೊಂದಿದೆ ಓಕೆ ಹೀಗಾಗಿ ಯಾವ ರೂಪ ಯಾವ ಟೆನ್ಸ್ ಇದೆ ಇರೋದ್ರಿಂದ ಪ್ರೆಸೆಂಟ್ ಟೆನ್ಸ್ ಹೊಂದಿತ್ತು ಇದ್ರೆ ಯಾವ ಟೆನ್ಸ್ ಟೆನ್ಸ್ ಹೊಂದುವುದು ಕರೆಕ್ಟ್ ಹೊಂದುವುದು ಹೊಂದುವುದು ಫ್ಯೂಚರ್ ಹಾಂ ಈ ರೀತಿ ಪ್ರತಿ ವಾಕ್ಯದಲ್ಲಿ ನೀವು ಮೂರು ಟ್ರೈ ಮಾಡಿ ಓಕೆ ಎಸ್ ಆದರೆ ಬರೆಯೋದು ಅಲ್ಲಿ ಯಾವುದು ಕೊಟ್ಟಿರ್ತಾರೆ ಅದೇ ಕರ್ತೃಪದ ಯಾವುದು ಈಸಿಯಾಗಿದೆ ಭಾರತ ಓಕೆ ಇದು ನಾಳೆ ರಿಪೀಟ್ ಆಗುತ್ತೆ ಇಂಡಿಯಾ ಹ್ಯಾಸ್ ಅಷ್ಟೇ ನೋಡಿ ಗೊತ್ತಾಯಿತು ಇನ್ನು ಬಾಕಿ ಎಲ್ಲ ವೊಕ್ಯಾಬಲರಿ ವಿದೇಶಾಂಗ ನೀತಿ ಓಕೆ ಇಲ್ಲಿ ನೋಡಿ ಫಾರ್ ಎ ಚೇಂಜ್ ಇವೆಲ್ಲ ವೊಕ್ಯಾಬರಿ ನಾ ಹೇಳ್ತಾ ಇಲ್ಲ ನೀವೇ ನಾಳೆ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ಉತ್ತರ ಹೇಳ್ಕೊಡ್ತೀನಿ ವಿದೇಶಾಂಗ ನೀತಿ ಅಂತ ಇದನ್ನು ಒಂದಂತ ತೊಗೊಂಡ್ರೆ ಆಂತರಿಕ ಮತ್ತು ಬಾಹ್ಯ ವ್ಯವಹಾರಗಳಲ್ಲಿ ಅಂದರೆ ಎರಡು ತೊಗೊಂಡ್ರೆ ಎಸ್ ಏನಂತ ಮಾಡ್ಬೋದು ಇಂಡಿಯಾ ಹ್ಯಾಸ್ ಅಧಿಕಾರ ಅಂತ ಹೇಳೋಕ್ಕೆ ಪವರ್ ಆರ್ ಅಥಾರಿಟಿ ಇಂಡಿಯಾ ಹ್ಯಾಜ್ ಪವರ್ ಟು ಡೇಕ್ ಟೇಕ್ ನಿರ್ಧಾರಗಳು ಅಂತ ಹೇಳೋಕ್ಕೆ ಡಿಸಿಜನ್ಸ್ ಓಕೆ ಸೊ ಇಂಡಿಯಾ ಹ್ಯಾಸ್ ಪವರ್ ಟು ಟೇಕ್ ಡಿಸಿಜನ್ಸ್ ಇಂಡಿಪೆಂಡೆಂಟ್ಲಿ ಇನ್ ಓಕೆ ಇನ್ ಒನ್ ಆ್ಯಂಡ್ ಟು ಆ ಒನ್ ಆ್ಯಂಡ್ ಟು ನೀವೇ ಮಾಡ್ಕೊಂಡು ಬನ್ನಿ ಸೊ ಇದು ಮಾಡಿದಾಗ ಆನ್ಸರ್ ಆಗುತ್ತೆ ಆ ಆನ್ಸರನ್ನು ನಾಳೆ ನಿಮಗೆ ಹೇಳಿ ಎರಡು ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಬಿಡಿಸಿ ನಾಳೆ ಕನ್ನಡ ಟು ಇಂಗ್ಲೀಷ್ ಕಮ್ ನಾಳೆ ಮೀನ್ಸ್ ಸೋಮವಾರ ಓಕೆ ಸಂಡೇ ಇಸ್ ಅ ಹಾಲಿಡೇ ತಿಳ್ಕೊಂಬಿಡಿ ನಾನು ರೂಢಿಯಲ್ಲಿ ನಾಳೆ ನಾಳೆ ಅಂತ ಹೇಳ್ತಾ ಇರ್ತೀನಿ ನೆಕ್ಸ್ಟ್ ಕ್ಲಾಸ್ ಈಸ್ ಆನ್ ಮಂಡೇ ಓಕೆ ಸೊ ಮಂಡೇ ಕನ್ನಡ ಟು ಇಂಗ್ಲೀಷ್ ಮುಗಿಸ್ತೀನಿ ಮಂಗಳವಾರ ಬುಧವಾರ ಆದಷ್ಟು ಇಂಗ್ಲೀಷ್ ಟು ಕನ್ನಡ ಮಾಡೋಣ ಇನ್ನು ಗುರುವಾರ ಶುಕ್ರವಾರ ಪ್ರೆಷಿ ರೈಟಿಂಗ್ ಮಾಡಿ ಕಂಪ್ಲೀಟ್ ಮಾಡೋಣ ರೈಟ್ ಸೊ ದಿಸ್ ಯು ಟೇಕ್ ಆ್ಯಸ್ ಅ ಹೋಮ್ ವರ್ಕ್ ಬಾಕಿ ಎಲ್ಲನೂ ನಾಳೆ ಎಕ್ಸ್ಪ್ಲೇನ್ ಮಾಡೋಣ ಓಕೆ ಮೈ ಡಿಯರ್ ಫ್ರೆಂಡ್ಸ್ ರೈಟ್ ರೈಟ್ ಹಾ ಹಾ ಹೌದು 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 ಎಸ್ ಎಸ್ ಅದೇ ಅದೇ ಒಂದೇ ವಾಕ್ಯ ಹಿಂಗಿದೆ ನೋಡು ಯಾವುದು ಜಗತ್ತಿನ ಪ್ರತಿಯೊಂದು ಸಂವಿಧಾನವು ಹಾಂ ಬೆಸ್ಟ್ ಕ್ವಶನ್ ಪೇಪರ್ ಒನ್ ಆಫ್ ದ ಅದನ್ನು ನೀನು ಎರಡು ಬಿಟ್ಟು ಮೂರು ಸಾರಿ ನೀವು ಸಾಲ್ವ್ ಮಾಡಿ ಅಂದರೆ ಎಲ್ಲ ಥರದ ಫಾರ್ಮ್ ಗೊತ್ತಾಗ್ಬಿಡುತ್ತೆ ಓಕೆ ಅದು ನೀವು ಮುಂದಿಟ್ಕೊಂಡ್ಬಿಟ್ರೆ ಹಾಂ ಈಸಿ ಆಗುತ್ತೆ ಫಾಸ್ಟಾಗಿ ಆಗುತ್ತೆ ನೀವು ಡೈರೆಕ್ಟಾಗಿ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಉತ್ತರ ಬರ್ಕೋಬೋದು ಹಾಂ ಓಕೆ ಸ್ನೇಹಿತರೆ ಅರ್ಥ ಆಗ್ತಾ ಇದೆ ಸ್ನೇಹಿತರೆ ಹಾಂ ಸೊ ನೌ ಹಾಂ ನೌ ಐಮ್ ಆಸ್ಕಿಂಗ್ ಯು ಕ್ಯಾನ್ ಯು ಸಾಲ್ವ್ ದಟ್ ಲೀಸ್ಟ್ ಕಂಡಾಟ್ ದಿಸ್ ಟ್ರಾನ್ಸ್ಲೇಷನ್ ನೌ ರೈಟ್ ಪ್ಲೀಸ್ ವರ್ಕ್ ಮಾಡ್ತಾ ಬರ್ರಿ ಆ ಹೋಮ್ ವರ್ಕ್ ಬಹಳ ರಚನಾತ್ಮಕವಿದ್ದಾವೆ ಓಕೆ ನಿಮಗೆ ಈಸಿ ಆಗಲಿ ಅಂತ ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿರ್ತೀನಿ ಹೋಮ್ ಹೋಮ್ವರ್ಕ್ ಮಾತ್ರ ತಪ್ಪಿಸ್ಬೇಡಿ ಓಕೆ ಸೊ ನಾಳಿನ ಕ್ಲಾಸಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ ಮೇಲೆ ಟೈಮ್ ಇತ್ತಂದರೆ ಇಲ್ಲಿವರೆಗೆ ಆಗಿದೆ ಅದನ್ನು ನಾವು ಡಿಸ್ಕಷನ್ ಮಾಡೋಣ ನಾಳೆ ಮಾಡಲ್ ಟೆಸ್ಟ್ ಇರುತ್ತೆ ಓಕೆ ಅಟೆಂಡ್ ಮಾಡಿ ಓಕೆ ಏನಾದರೂ ಕ್ಲಾರಿಫಿಕೇಶನ್ ಇದ್ದರೆ ಕೇಳ್ತಾ ಇರಿ